ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಈ ಬೆಳಗಿನ ವಲಯದಲ್ಲಿ ತಂದೆಯಾದ ದೇವರ ನಾಮದಲ್ಲಿಯೂ ಮತ್ತು ಯೇಸುಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಆ ಬಿ ಎಸ್ ಆ ಸಭೆಯ ಪ್ರೀತಿಯನ್ನು ನಿಮ್ಮೆಲ್ಲರಿಗೂ ನಾನು ಹಂಚಿಕೊಳ್ಳುತ್ತೇನೆ ಸೊ ನಾವು ಮತ್ತೆ ಆ ವಾಕ್ಯವನ್ನು ಓದೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ವಾಕ್ಯ ಮೂರು ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ ಅಂತ ನೋಡ್ತೀವಿ ಸೊ ಇಲ್ಲಿ ನಮ್ಗೆ ಗೊತ್ತಿದೆ ಅಬ್ರಹಾಮನು ದೇವರು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕರೆದ್ರು ಅಂತ ನೋಡಿದ್ವಿ ಕರೆದು ಏನ್ ಅಂದ್ರೆ ಅವ್ರಿಗೆ ಒಂದು ವಾಗ್ದಾನ ಮಾಡ್ತಾರೆ ಏನಂದ್ರೆ ನಾನು ತೋರಿಸುವ ದೇಶಕ್ಕೆ ಹೋಗು ನಿನ್ನನ್ನು ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸುತ್ತೇನೆ ಅವರ ಮುಖಾಂತರ ಏನಾಗ್ತಾರೆ ಅಂದ್ರೆ ಭೂಮಿಯಲ್ಲಿರುವ ಎಲ್ಲಾ ಸಕಲ ಜಾತಿಯವರು ಆಶೀರ್ವದಿಸಲ್ಪಡುವರು ಅಂತ ನಾವು ನೋಡ್ತೇವೆ ಸೊ ಈಗ ಈ ವಾಕ್ಯದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಅಬ್ರಹಮ್ ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿತು ಅಂತ ನಾವಿಲ್ಲಿ ನೋಡ್ತೇವೆ ಇವಾಗ ನಮ್ಗೆ ಗೊತ್ತೇ ಇದೆ ಈಗ ನಮ್ಮ ಮೊದಲ ಪುರುಷ ಯಾರು ನಮ್ಮ ಈ ಲೋಕದಲ್ಲಿ ಮೊದಲ ಪುರುಷ ದೇವರು ಸೃಷ್ಟಿಸಿದ ಮೊದಲ ಪುರುಷ ಅಂದ್ರೆ ಆದಾಮ ಅಂತ ನಮ್ಗೆಲ್ಲ ಗೊತ್ತಿದೆ ಸೊ ಆಬ್ರಹಮನ್ ಅಂದ್ರೆ ಆದಾಮನನ್ನು ದೇವರು ಸೃಷ್ಟಿಸಿದಾಗ ಅವರು ನೀತಿವಂತರಾಗಿದ್ರ ಅಂತ ಪ್ರಶ್ನೆ ಮಾಡದೆ ನಾವೇನ್ ಹೇಳೋಣ ಹೌದು ಅಂತ ಹೇಳ್ತೀವಿ ಯಾಕಂದ್ರೆ ದೇವರು ಅಬ್ ಆ ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಅವ್ರನ್ನ ಸೃಷ್ಟಿಸಿದ್ರು ಅಂತ ನಾವು ನೋಡ್ತೀವಿ ಸೊ ಪರಿಪೂರ್ಣವಾಗಿ ಸೃಷ್ಟಿಸಿರ್ಬೇಕಾದ್ರೆ ಅವರು ಹೇಗಿದ್ರು ಅಂದ್ರೆ ಅವ್ರು ದೇವರಿಗೆ ಅವರು ವಿಧೇಯರಾಗಿದ್ರು ಅಂತ ನಾವ್ ನೋಡ್ತೇವೆ ಸೊ ಅವ್ರು ವಿಧೇಯರಾಗಿದ್ರಿಂದಲೇ ಏನಾಗಿದ್ರು ಅಂದ್ರೆ ಅವರಿಗೆ ದೇವರೊಂದಿಗೆ ಒಂದು ಐಕ್ಯತೆ ಅನ್ಯೋನ್ಯತೆ ಇತ್ತು ಅಂತ ನೋಡ್ತೀವಿ ಫೆಲೋಶಿಪ್ ವಿತ್ ಗಾಡ್ ಇತ್ತು ಅಂತ ನೋಡ್ತೀವಿ ಸೊ ಹಾಗೆ ಅವರೊಂದಿಗೆ ಅವ್ರ ಫೆಲೋಶಿಪ್ ಇದ್ದಿದ್ರಿಂದಲೇ ಅವ್ರು ಏನ್ ಮಾಡ್ದಂದ್ರೆ ಅವರು ನೀತಿವಂತರಾಗಿದ್ದರು ಅಂತ ಅವ್ರು ಸೃಷ್ಟಿಸಿದ್ದು ಪರಿಪೂರ್ಣವಾಗಿ ಮಾತ್ರ ಸೃಷ್ಟಿರ್ಲಿಲ್ಲ ದೇವರವನ್ನ ಅವರನ್ನು ಹೇಗೆ ಸೃಷ್ಟಿತರು ಅಂದ್ರೆ ದೇವರ ಗುಣಲಕ್ಷಣಗಳು ಆತನಲ್ಲಿ ಅಡಕವಾಗಿತ್ತು ಅಂತ ನಾವು ನೋಡ್ತೀವಿ ಆ ಗುಣಲಕ್ಷಣಗಳು ನಮಗೆ ಮುಖ್ಯವಾಗಿ ನಾಲ್ಕು ಗುಣಲಕ್ಷಣಗಳು ನಮ್ಗೆ ಗೊತ್ತೇ ಇದೆ ಸೊ ಅದ್ ಯಾವ್ದು ಅಂತ ಹೇಳೋಣ ಪ್ರೀತಿ ನೀತಿ ಆಮೇಲೆ ಶಕ್ತಿ ಜ್ಞಾನ ಓಕೆ ಜ್ಞಾನ ಶಕ್ತಿ ಈ ನಾಲ್ಕು ಗುಣಗಳು ಏನಾಗಿತ್ತಂದ್ರೆ ಆದಾಮನಲ್ಲಿ ಅಡಗಿತ್ತು ಅಂತ ನೋಡ್ತೀವಿ ಆದರೆ ಯಾವಾಗ ಆದಾಮನು ಪಾಪ ಮಾಡಿದ್ರು ಅವಾಗ ಏನಾಯ್ತು ಅವರು ದೇವರ ಒಂದು ಅನ್ಯೋನ್ಯತೆಯನ್ನು ಒಂದು ಐಕ್ಯತೆಯನ್ನು ಅವರು ಕಳ್ಕೊಂಡ್ರು ಅಂತ ನೋಡ್ತೀವಿ ಅವಾಗ ಅವ್ರು ಏನಾದ್ರು ಅಂದ್ರೆ ಪಾಪಿ ಆದ್ರು ಅಂತ ನೋಡ್ತೀವಿ ಸೊ ಅವ್ರ ಪಾಪಿ ಆದ್ಮೇಲೆ ಏನಾದ್ರು ದೇವರಿಗೂ ಇರುವ ಒಂದು ರಿಲೇಶನ್ಶಿಪ್ ಏನಾಯ್ತು ಕಟ್ ಆಯ್ತು ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ದೇವರಿಂದ ದೂರ ಹೋದ್ರು ಅಂತ ನೋಡ್ತೀವಿ ಸೊ ಇದಾದ್ಮೇಲೆ ಏನಾಯ್ತು ಅಂದ್ರೆ ಅವ್ರ ಸಂತತಿ ಹಾಗೆ ಆ ಬೆಲೋ ಕಾಯಿನು ಸೇತು ಎಲ್ಲ ಬರ್ತಾ ಇದ್ದಾರೆ ಮುಂದೆ ಒಂದ್ ದಿವಸ ಅಬ್ರಾಹಮನ್ ಹುಡ್ತಾರೆ ಅಬ್ರಹಮನನ್ನು ದೇವರು ಕರೀತಾರೆ ಕರೆದ ಮೇಲೆ ಏನಾಗ್ತಾರೆ ಅಂದ್ರೆ ದೇವರು ಏನೇನ್ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ನೀತಿವಂತನಂದ ಒಂದು ಪಟ್ಟ ಕೊಡ್ತಾರೆ ಸೊ ಇವಾಗ ನಮ್ಗೆ ಗೊತ್ತೇ ಇದೆ ಆದಾಮನು ಒಬ್ಬ ಪಾಪಿ ಆಗಿದ್ದಾರೆ ಯಾವಾಗ ಅವರು ವಿಧೇಯ ಅವಿದೇಯನಾದ್ಮೇಲೆ ಪಾಪಿ ಆಗಿದ್ದಾರೆ ಅಂತ ಗೊತ್ತು ಸೊ ಅವರ ಸಂತತಿಯಲ್ಲೇ ಬಂದಿದ್ದ ಯಾರು ಅಬ್ರಾಹಮನು ಸೊ ಅಬ್ರಾಹಮನ್ ಹೇಗೆ ನೀತಿವಂತನಾಗಲು ಸಾಧ್ಯ ಅಲ್ವರ ಸೊ ಅವರು ಹೇಗೆ ಅಂತ ವಾಕ್ಯದಲ್ಲಿ ನೋಡೋಣ ಈಗ ಸೊ ಒಂದು ವಾಕ್ಯದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅಂತ ನಾವಿಲ್ಲಿ ನೋಡ್ತೀವಿ ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಅಬ್ರಹಮನ್ ಹೇಗೆ ನೀತಿವಂತನಾಗಲು ಸಾಧ್ಯ ಅಂತ ನಾವು ನೋಡ್ತೀವಿ ಸೊ ಅದಕ್ಕೆ ಒಬ್ಬ ರಸಲ್ ಬ್ರದರ್ ಒಂದ್ ಪಾಯಿಂಟ್ ಏನ್ ಹೇಳ್ತಾರಂದ್ರೆ ಜಸ್ಟಿಫಿಕೇಶನ್ ನೀತಿವಂತಿಕೆ ಫಸ್ಟ್ ನಾವು ನೀತಿವಂತಿಕೆ ಅಂತ ಏನು ಅಂತ ನಾವು ನೋಡೋಣ ಸೊ ನೀತಿವಂತಿಕೆ ಅಂದ್ರೆ ಏನಂದ್ರೆ ದೇವರಿಗೆ ಮತ್ತು ಮನುಷ್ಯರಿಗೆ ಇರುವ ಒಂದು ಐಕ್ಯತೆಯನ್ನು ಸೂಚಿಸುತ್ತೆ ಅದು ಒಬ್ಬ ಮನುಷ್ಯನು ಪರಿಪೂರ್ಣವಾಗಿರೋ ಒಂದು ಸ್ಥಿತಿಯನ್ನು ಸೂಚಿಸುತ್ತೆ ಅಂತ ನಾವು ನೋಡ್ತೀವಿ ಅಂದ್ರೆ ಅವರು ಯಾವಾಗ್ಲೂ ದೇವರಿಗೆ ವಿಧೇಯರಾಗ್ತಿರ್ತಾರೆ ಯಾರು ನೀತಿವಂತರು ಅಂತ ನೋಡ್ತೀವಿ ಆದ್ರೆ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ನೀತಿವಂತಿಕೆ ಅಂದ್ರೆ ಏನಂದ್ರೆ ಅದು ಒಂದು ಏನೋ ಒಂದು ಕೊರತೆ ಇದೆ ಅಂತ ಆಗುತ್ತೆ ಅಂತ ನಾವು ನೋಡ್ತೀವಿ ನೀತಿವಂತಿಕೆ ಅಂದ್ರೆ ಏನಂದ್ರೆ ಒಂದು ಜಸ್ಟಿಫಿಕೇಶನ್ ಅಂತ ನೋಡ್ತೀವಿ ಆ ಜಸ್ಟಿಫಿಕೇಶನ್ ಗೆ ಒಂದು ಮೂರ್ ಪಾಯಿಂಟ್ ಇಲ್ಲಿ ರಸಲ್ ಬ್ರದರ್ ಅವರು ಕೊಡ್ತಾರೆ ಅದೇನಂದ್ರೆ ಅದು ಜಸ್ಟಿಸ್ ಎ ಸ್ಟ್ಯಾಂಡರ್ಡ್ ಆಫ್ ರೈಟ್ ಅಂತ ಹೇಳ್ತಾರೆ ಅದು ಅಂದ್ರೆ ನೀತಿ ಅಥವಾ ಸರಿಯಾದ ಪ್ರಮಾಣಿತ ಅಥವಾ ಪ್ರಮಾಣ ಅಂತ ನಾವು ಇಲ್ಲಿ ನೋಡ್ತೀವಿ ಅಂದ್ರೆ ಜಸ್ಟಿಸ್ ಅಂದ್ರೆ ಏನಂದ್ರೆ ಒಂದು ನೀತಿ ಅದು ದೇವರ ನೀತಿ ಅಂತ ನೋಡ್ತೀವಿ ಆ ದೇವರ ನೀತಿಗೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಆ ಪ್ರಮಾಣ ಇರುತ್ತೆ ಆ ಪ್ರಮಾಣಕ್ಕೆ ಸರಿಯಾಗಿದ್ದರೆ ಒಬ್ಬ ಮನುಷ್ಯ ಅವರನ್ನು ನೀತಿವಂತರು ಅಂತ ಕರಿತೀವಿ ಬಟ್ ಇಲ್ಲಿ ನಾವು ನೋಡ್ತೀವಿ ಏನಾದ್ರು ಅಂದ್ರೆ ಆ ನೀತಿವಂತಿಕೆಯ ಮಟ್ಟ ಅಥವಾ ಪ್ರಮಾಣದಿಂದ ಅವರು ಬಿದ್ದು ಹೋಗಿದ್ದಾರೆ ಅಂತ ನಾವು ನೋಡ್ತೀವಿ ಅದೊಂದು ಫಸ್ಟ್ ಪಾಯಿಂಟ್ ಇಲ್ಲಿ ಹೇಳ್ತಾರೆ ಸೊ ಸೆಕೆಂಡ್ ಪಾಯಿಂಟ್ ಏನ್ ಏನ್ ನೋಡ್ತೀವಿ ಅಂದ್ರೆ ದಟ್ ಸಮಥಿಂಗ್ ಈಸ್ ಔಟ್ ಆಫ್ ಅಕಾರ್ಡ್ ವಿತ್ ದಟ್ ಸ್ಟ್ಯಾಂಡರ್ಡ್ ಅಂತ ನೋಡ್ತೀವಿ ಅಂದ್ರೆ ನಾಟ್ ಅಪ್ ಟು ಇಟ್ಸ್ ರಿಕ್ವೈರ್ಮೆಂಟ್ ಅಂತ ಅಂದ್ರೆ ಏನೋ ಒಂದು ವಿಚಾರದಲ್ಲಿ ಅವ್ರು ಏನ್ ಮಾಡೋದಂದ್ರೆ ಆ ಪ್ರಮಾಣಕ್ಕೆ ಅನುಗುಣವಾಗಿ ಅವ್ರ ಇಲ್ಲ ಆ ಸ್ಟ್ಯಾಂಡರ್ಡ್ ಆಗಿ ಈಕ್ವಲ್ ಆಗಿ ಅವ್ರು ಇಲ್ಲ ಅಂತ ನೋಡ್ತೀವಿ ಅದರಿಂದ ಏನಾಯ್ತು ಅಂದ್ರೆ ಅವರ ದೇವರ ಒಂದು ಅನ್ಯೋನ್ಯತೆ ಅಥವಾ ಸಾಮರಸ್ಯದಿಂದ ಅವರು ದೂರ ಇದ್ದಾರೆ ಕಳ್ಕೊಂಡಿದ್ದಾರೆ ಬಿದ್ದೋಗಿದ್ದಾರೆ ಅಂತ ನಾವು ನೋಡ್ತೀವಿ ಸೊ ಮೊದಲು ಏನ್ ನೋಡಿದ್ವಿ ಫಸ್ಟ್ ಪಾಯಿಂಟ್ ಅಂದ್ರೆ ಒಂದು ದೇವರ ಒಂದು ನೀತಿ ಇದೆ ಅದೊಂದು ಸ್ಟ್ಯಾಂಡರ್ಡು ಎರಡನೇದಂದ್ರೆ ಆದಾಮನು ಅವಿದೇತನಾದದಿಂದ ಆ ನೀತಿಯಿಂದ ಬಿದ್ದೋಗಿದ್ದಾರೆ ಅಂತ ನೋಡಿದ್ವಿ ಇವಾಗ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ದ ಬ್ರಿಂಗಿಂಗ್ ಆಫ್ ದಿ ಪರ್ಸನ್ ಆರ್ ಥಿಂಗ್ ದಟ್ ಈಸ್ ಡಿಫಿಶಿಯಂಟ್ ಅಪ್ ಟು ದಿ ಪ್ರಾಪರ್ ಆಫ್ ಜಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ಅಂದ್ರೆ ಒಬ್ರು ಏನಾಗಿದ್ದಾರೆ ಈಗ ಆಲ್ರೆಡಿ ಅವರನ್ನು ನಾವ್ ಏನ್ ಮಾಡ್ಬೇಕಂದ್ರೆ ಅವರಲ್ಲಿ ಏನೋ ಒಂದು ಕೊರತೆ ಇದೆ ಆ ಸ್ಟ್ಯಾಂಡರ್ಡ್ಗಿನ್ನ ಅವರು ಕಡಿಮೆ ಇದ್ದಾರೆ ಅವರನ್ನು ಮತ್ತೆ ಆ ಸ್ಟ್ಯಾಂಡರ್ಡ್ ಗೆ ಕೊಂಡ್ಕೊಂಡು ಬರೋದೇ ಅದು ನೀತಿ ಅಂತ ನಾವು ನೋಡ್ತೀವಿ ಸೊ ಇವಾಗ ನಾವಿಲ್ಲಿ ಏನ್ ನೋಡ್ತೀವ ಅಂದ್ರೆ ಮತ್ತೆ ಅಬ್ರಹ್ಮನ್ ವಿಷಯದಲ್ಲಿ ಬರೋಣ ಮತ್ತೆ ನಾ ವಾಕ್ಯನ ಓದೋಣ ರೋಮಾ ನಾಲ್ಕು ಮೂರು ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂದು ಹೇಳುತ್ತದೆ ಇವಾಗ ಇಲ್ಲಿ ನಾವು ಮತ್ತೆ ಆ ವಿಚಾರವನ್ನು ನಾವು ಯೋಚನೆ ಮಾಡ್ಬೇಕಾದ್ರೆ ಇಲ್ಲಿ ಅಬ್ರಹ್ಮ ಏನ್ ಮಾಡೋದಾರ ಅಂದ್ರೆ ದೇವರು ನಂಬುತ್ತಾರೆ ಫಸ್ಟ್ ಪಾಯಿಂಟ್ ಅದು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿದ್ದು ಅಂತ ನಾವು ನೋಡ್ತೀವಿ ಇದು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಮೊದ್ಲೇ ನೋಡಿದ್ವಿ ಈಗ ಮೂರ್ ಪಾಯಿಂಟ್ ನೋಡಿದ್ವಿ ದೇವರ ಸ್ಟ್ಯಾಂಡರ್ಡ್ ಒಂದಿದೆ ಆದಾಮನ್ ಏನ್ ಮಾಡುದು ಆ ಸ್ಟ್ಯಾಂಡರ್ಡ್ ಬಿದ್ದೋಗಿದ್ದಾರೆ ಮತ್ತೆ ಅವ್ರು ಆ ಸ್ಟ್ಯಾಂಡರ್ಡ್ ಬಂದ್ರೇನೆ ಅವರನ್ನ ನೀತಿವಂತರು ಅಂತ ಕರ್ಸ್ಕೊಳಕ್ ಸಾಧ್ಯ ಆಗುತ್ತೆ ಅದ್ರಲ್ಲಿ ಅಬ್ರಹಮನ್ ನೋಡಿದಾಗ ಅವರನ್ನು ನೀತಿವಂತರು ಅಂತ ಇಲ್ಲಿ ದೇವರು ಕರೀತಾ ಇದಾರೆ ಸೊ ಇದು ಹೇಗ್ ಸಾಧ್ಯ ಅಂತ ನಾವು ಯೋ ಯೋಚನೆ ಮಾಡ್ಬೇಕಾದ್ರೆ ಇದನ್ನೇ ಬ್ರದರ್ ರಸಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ರೀಪ್ರಿಂಟ್ ನಂಬರ್ ಫೈವ್ ನೈನ್ ಫೈವ್ ನಲ್ಲಿ ಅವರು ಈ ವಿಚಾರನ ಬರೀತಾರೆ ಅದೇನಪ್ಪ ಅಂದ್ರೆ ಜಸ್ಟಿಫಿಕೇಶನ್ ವಾಟ್ ವೆನ್ ಹೌ ಅಂತ ಹೇಳ್ತಾರೆ ಅಂದ್ರೆ ಒಂದು ನೀತಿವಂತಿಕೆ ಆಗುವುದು ಅಂದರೆ ಏನು ಅದು ಯಾವಾಗ ಆಗುತ್ತೆ ಆ ನೀತಿವಂತಿಕೆ ಹೇಗಾಗುತ್ತೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಮತ್ತು ಅದಕ್ಕೆ ಅವರು ಉತ್ತರನು ಅವ್ರು ಹೇಳ್ಕೊಂಡು ಇರಿತಾ ಹೋಗ್ತಾರೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಜಸ್ಟಿಫಿಕೇಶನ್ ಮೀನ್ಸ್ ಓನ್ಲಿ ಒನ್ ಥಿಂಗ್ ಮೇಕಿಂಗ್ ರೈಟ್ ಮೇಕಿಂಗ್ ಜಸ್ಟ್ ಅಷ್ಟೇ ಅಂತ ಹೇಳ್ತಾರೆ ನೀತಿವಂತಿಕೆ ಅಂದ್ರೆ ಒಂದೇ ಒಂದು ವಿಚಾರ ಅದೇನು ಅಂತಂದ್ರೆ ಅದು ಸರಿ ಇಲ್ದೇ ಇರೋದನ್ನ ಸರಿಪಡಿಸೋದು ಅಥವಾ ಏನೋ ಒಂದು ತಪ್ಪಾಗಿರೋದನ್ನ ಸರಿಪಡಿಸೋದು ಅಂತ ಹೇಳ್ತಾರೆ ಸೊ ಅದರಲ್ಲಿ ಎರಡು ಭಾಗ ಇದೆ ಅಂತ ನೀತಿವಂತಿಕೆ ಅನ್ನೋದ್ರಲ್ಲಿ ಜಸ್ಟಿಫಿಕೇಶನ್ ಅನ್ನೋದ್ರಲ್ಲಿ ಎರಡು ಭಾಗ ಇದೆ ಎರಡು ಪಾರ್ಟ್ ಇದೆ ಅಂತ ಹೇಳ್ತಾರೆ ಒಂದು ಬಂದು ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅಂತ ಇನ್ನೊಂದು ಕಂಪ್ಲೀಟ್ ಜಸ್ಟಿಫಿಕೇಶನ್ ಅಂತ ಈಗ ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅಂತಂದ್ರೆ ಅದು ಒಂದು ಭಾಗಶಃ ಅಂತ ನಾವು ಹೇಳ್ಬೋದು ಅದನ್ನ ಭಾಗಶಃ ಅಂದ್ರೆ ಇವಾಗ ಒಂದು ನೂರ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಜಸ್ಟಿಫಿಕೇಶನ್ ನೀತಿವಂತಿಕೆ ಅನ್ನೋದು ನೂರ್ ಪರ್ಸೆಂಟ್ ಅಂದ್ರೆ ಒಂದು ಕೆಲವು ಭಾಗ ಮಾತ್ರ ನೀತಿವಂತಿಕೆ ಆಗೋದು ಅಂತ ನಾವ್ ನೋಡ್ತೀವಿ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಒಂದ್ ಐವತ್ ಪರ್ಸೆಂಟ್ ನಾವು ಅನ್ಕೋಬಹುದು ಇವಾಗ ಜಸ್ಟಿಫಿಕೇಶನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅಂದ್ರೆ ಒಂದು ಕಾಲ್ ಭಾಗನು ಒಂದು ಅರ್ಧ ಭಾಗನು ಅಂತ ನಾವು ಹೇಳ್ಬೋದು ಈಗ ಈ ಅಬ್ರಹಮನ ವಿಷಯದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಅವರು ಪಾರ್ಶಿಯಲ್ ಜಸ್ಟಿಫೈಡ್ ಆದರು ಅಂತ ನೋಡ್ತೀವಿ ಅಂದ್ರೆ ಒಂದು ಭಾಗ ಒಂದು ಭಾಗ ಮಾತ್ರ ಅವರು ಆದರು ಅಂತ ನೋಡ್ತೀವಿ ಸೊ ಈಗ ಅಬ್ರಹಾಮನು ಅವರಿಗೆ ಏಕೆ ದೇವರು ಒಂದು ಪಾರ್ಶಿಯಲ್ ಜಸ್ಟಿಫಿಕೇಶನ್ ಅಥವಾ ಒಂದು ಭಾಗಶಃ ಮಾತ್ರ ಒಂದು ನೀತಿವಂತಿಕೆಯನ್ನು ಕೊಡ್ಬೇಕಾಯಿತು ಅಂತ ನಾವು ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡೋಣ ಏನಂದ್ರೆ ಅಬ್ರಹಾಮನು ದೇವರೊಂದಿಗೆ ಒಂದು ಸಾಮರಸ್ಯ ಅಥವಾ ಐಕ್ಯತೆ ಉಂಟಾಗ್ಬೇಕಾಗಿತ್ತು ಯಾಕಂದ್ರೆ ಅಬ್ರಹಮನ ನಾವು ಏನಂತ ಕರಿತೀವಿ ಮೂಲ ಪಿತೃ ಅಂತ ಕರಿತೀವಿ ಆಮೇಲೆ ದೇವರ ಸ್ನೇಹಿತ ಅಂತ ಕರಿತೀವಿ ಅಲ್ವ್ರಾ ಫ್ರೆಂಡ್ ಆಫ್ ಗಾಡ್ ಅಂತ ಕರೀತಾರೆ ಸೊ ದೇವರ ಸ್ನೇಹಿತ ಅಂತ ಕರಿಸ್ಬೇಕಂದ್ರೆ ಅವ್ರು ಯಾವ ರೀತಿ ಇರ್ಬೇಕು ಅವರು ನೀತಿವಂತರಾಗಿರ್ಬೇಕು ಅಲ್ವ್ರ ಆದ್ರೆ ಇಲ್ಲಿ ಅಬ್ರಹಮನು ಆ ರೀತಿ ಕಂಪ್ಲೀಟ್ ಜಸ್ಟಿಫಿಕೇಶನ್ ಅಥವಾ ಪೂರ್ತಿಯಾಗಿ ಪೂರ್ಣವಾಗಿ ನೀತಿವಂತರಾಗೋಕೆ ಸಾಧ್ಯ ಇಲ್ಲ ಏಕ್ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದಾ ಅಬ್ರಹಮನು ಕಂಪ್ಲೀಟ್ ಜಸ್ಟಿಫಿಕೇಶನ್ ಅಂದ್ರೆ ಪೂರ್ತಿಯಾಗಿ ಅವ್ರು ನೀತಿವಂತರಾಗೋಕೆ ಆ ಕಾಲದಲ್ಲಿ ಅವ್ರು ಹುಟ್ಟಿ ಬೆಳೆದಂತ ಆ ಸಮಯದಲ್ಲಿ ಅವರು ಆಗೋಕೆ ಸಾಧ್ಯ ಇಲ್ಲ ಏಕೆ ಅಂತ ನಾವು ಕೇ ಹೇಳ್ಬೋದಾ ರಕ್ತ ಕರೆಕ್ಟ್ ಅಲ್ವರಾ ಯಾಕಂದ್ರೆ ಆ ಈಡು ಬಲಿ ಅವ್ರಿಗೆ ಇನ್ನು ಕೊಟ್ಟಿರ್ಲಿಲ್ಲ ಅಂತ ನಾವು ನೋಡ್ತೀವಿ ಅಬ್ರಾಹಮನ್ ಇದ್ದಂತ ಕಾಲದಲ್ಲಿ ಯೇಸು ಕ್ರಿಸ್ತು ಹುಟ್ಟಿರ್ಲಿಲ್ಲ ಅವ್ರು ಹುಟ್ಟು ಮೂವತ್ ವರ್ಷ ಆದ್ಮೇಲೆ ಅವ್ರ ಏನ್ ಮಾಡಿದ್ರು ಕಾನ್ಸ್ಕ್ರೇಟ್ ಮಾಡಿದ್ರು ಆಮೇಲೆ ಮೂರು ವರ್ಷ ಮೂರು ವರ್ಷ ಆದ್ಮೇಲೆ ಅವ್ರ ಏನ್ ಮಾಡಿದ್ರು ಈಡು ಬಲಿಯಾಗಿ ತನ್ನನ್ನೇ ಸಮರ್ಪಿಸಿದ್ರು ಆ ಈಡು ಬಲಿಯ ಒಂದು ಆ ಮೆರಿಟ್ ಆ ಪು ಬಲಿಯ ಪುಣ್ಯ ಅವ್ರಿಗೆ ಇನ್ನು ಅವರಿಗೆ ಅವ್ರಿಗೆ ಒರೆಸ್ಲಿಲ್ಲ ಅಂತ ನಾವು ನೋಡ್ತೀವಿ ಅದರಿಂದ ಏನಾಗುತ್ತಂದ್ರೆ ದೇವ್ರ ಏನ್ ಮಾಡೋದಂದ್ರೆ ಆ ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅನ್ನು ಅವರಿಗೆ ಅಬ್ರಾಹ್ಮನಿಗೆ ನೀಡಿದ್ರು ಅಂತ ನೋಡ್ತೀವಿ ಸೊ ಒಬ್ರು ನೀತಿವಂತರಾಗಿದ್ರೇನೆ ದೇವ್ರ ಏನ್ ಮಾಡ್ತಾರೆ ಅವರೊಂದಿಗೆ ಒಂದು ಸಂಬಂಧ ಇಟ್ಕೋತಾರೆ ಒಂದು ಐಕ್ಯವನ್ನು ಇಟ್ಕೋತಾರೆ ಅಂತ ನೋಡ್ತೀವಿ ಸೊ ಇಲ್ಲಿ ಕಂಪ್ಲೀಟ್ ಜಸ್ಟಿಫಿಕೇಶನ್ ಅನ್ನ ಅಬ್ರಾಹಮನ್ಗೆ ಕೊಡಕ್ಕಾಗಲ್ಲ ಕಾರಣ ಏನು ಅಂತ ನಾವು ಇವಾಗ ನೋಡಿದ್ವಿ ಯೇಸು ಕ್ರಿಸ್ತನ ಈಡುಬಲ ಇನ್ನು ಕೊಟ್ಟಿರ್ಲಿಲ್ಲ ಅದರಿಂದ ಏನ್ ಮಾಡ್ತಾರೆ ದೇವರ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅಂದ್ರೆ ಒಂದು ಭಾಗಶಃವಾದ ಒಂದು ನೀತಿವಂತಿಕೆಯನ್ನು ಅಬ್ರಾಹಮನ್ಗೆ ಕೊಡ್ತಾರೆ ಅಂತ ನೋಡ್ತೀನಿ ಆ ಭಾಗಶಃವಾದ ಅಂದ ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅವ್ರಿಗೆ ಹೇಗ್ ಬಂತು ಅಂತ ನಾವು ಏನ್ ನೋಡಿದ್ವಿ ವಾಕ್ಯದಲ್ಲಿ ನಂಬಿಕೆನ ಅಂತ ನಾವು ನೋಡ್ತೀವಿ ಅಬ್ರಾಹಮ್ ಏನ್ ಮಾಡಿದ್ರು ದೇವರನ್ನು ನಂಬಿದರು ಆ ನಂಬಿಕೆ ಅವರ ಲೆಕ್ಕಕ್ಕೆ ಏನಾಯ್ತು ನೀತಿವಂತರು ಅಂತ ಎನಿಸಲ್ಪಟ್ಟಿತ್ತು ಅಂತ ನಾವು ನೋಡ್ತೀವಿ ಸೊ ಇದೇ ವಿಚಾರವನ್ನು ನಾವು ನಾವು ದೇವರ ಡಿ ಡಿವೈನ್ ಚಾರ್ಟ್ ಅಲ್ವಾ ಅಂದ್ರ ಡಿವೈನ್ ಚಾರ್ಟ್ ಯುಗಗಳ ಒಂದು ಚಾರ್ಟ್ ಇದೆ ಅಲ್ಲ ಅದ್ರಲ್ಲಿ ನಾವು ನೋಡ್ಬೇಕಾದ್ರೆ ಎಷ್ಟೊಂದು ಭಾಗಗಳಿದೆ ಅಲ್ವಾ ಮೊದಲು ಯಾವ ಭಾಗ ಇದೆ ಮೊದಲನೇ ಲೋಕ ಇದೆ ಸೊ ಆ ಮೊದಲನೇ ಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಅಬ್ರಾಹ್ಮನಿಂದ ಮೊದಲ್ಗೊಂಡು ಯಾರೆಲ್ಲ ಇದ್ದಾರೆ ಮೂಲ ಪುತ್ರರುಗಳು ಅಲ್ವಾ ಮೊದಲನೇ ಲೋಕದಲ್ಲಿ ಯಾರು ಫಸ್ಟ್ ಮೂಲ ಪಿತೃ ಯಾರು ಅಂತಂದ್ರೆ ನಾವ್ ಯಾರು ಹೇಳ್ಬೋದು ಅನೋಕ ಅಲ್ವರ ಅನೋಕನ ಹೇಳ್ಬೋದು ಅದರ ನಂತರ ಯಾರು ಬಂದ್ರು ನೋಹ ಎರಡನೇ ಲೋಕದ ಆರಂಭದಲ್ಲಿ ಯಾರು ಬಂದ್ರು ನೋಹ ಅದಾದ್ಮೇಲೆ ಅಬ್ರಹಮ ಈಸಾಕ ಯಾಕೋಬ ಅದರ ನಂತರ ಹಾಗೆ ಹೇಳ್ತಾನೆ ಹೋಗ್ಬೋದು ದಾವಿ ಹೇಳ್ಬೋದು ದಾನಿ ಹೇಳ್ ಹೇಳ್ಬೋದು ಅಲ್ವಾ ಇವರೆಲ್ಲ ಏನಾಗಿದ್ದಾರೆ ಮೂಲಪಿತ್ರು ಅಂತ ನೋಡ್ತಿವಿ ಸೊ ಕೊನೆಯ ಮೂಲಪಿತೃ ಯಾರು ಏನ್ಷಂಟ್ ವರ್ತಿಸು ಸ್ನಾನಿಕನಾದ ಯೋಹಾನ್ ಅಂತ ಸೊ ಇವರೆಲ್ಲರಿಗೂ ಏನಾಯ್ತು ಅಂದ್ರೆ ಆ ನೀತಿವಂತಿಕೆ ಅನ್ನೋದು ಸಿಕ್ತು ಆದ್ರೆ ಅದು ಕಂಪ್ಲೀಟ್ ಅಂದ್ರೆ ಇಲ್ಲ ಅಂತ ನಾವು ನೋಡ್ತೀವಿ ಅದು ಬಂದು ಅದು ಪಾರ್ಶಿಯಲ್ ಜಸ್ಟಿಫಿಕೇಶನ್ ಅಂತ ಇಲ್ಲಿ ನೋಡ್ತೀವಿ ಸರಿ ಇವಾಗ ಮೊದಲನೇ ಲೋಕ ಮುಗಿತು ಎರಡನೇ ಲೋಕ ಆರಂಭವಾಯ್ತು ಆಮೇಲೆ ಆಯ್ ಯಹುದರ ಯುಗಾನು ಬಂತು ಅದು ಮುಗಿತು ಆಮೇಲೆ ಏನಾಯ್ತು ಸುವಾರ್ಥ ಯುಗ ಸ್ಟಾರ್ಟ್ ಆಯ್ತು ಅಂತ ನೋಡ್ತೀವಿ ಈ ಸುವಾರ್ಥ ಯುಗ ಸ್ಟಾರ್ಟ್ ಆದ್ಮೇಲೆ ಯೇಸು ಕ್ರಿಸ್ತರು ಬರ್ತಾರೆ ಅವ್ರ ಏನ್ ಮಾಡ್ತಾರೆ ಬಲಿಯಾಗಿ ತನ್ನನ್ನೇ ಸಮರ್ಪಿಸ್ತಾರೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಒಂದು ಗುಂಪಿಗೆ ಮಾತ್ರ ಒಂದು ನೀತಿವಂತಿಕೆ ಅಂತ ಸಿಗುತ್ತೆ ಅಲ್ವರ ಅದು ಯಾರದು ಸಭೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ಆ ಸಭೆ ಅನ್ನೋರಿಗೆ ಆ ನೀತಿವಂತಿಕೆ ಸಿಗುತ್ತಲ್ಲ ಅದು ಪಾರ್ಶಿಯಲ್ ಜಸ್ಟಿಫಿಕೇಶನ್ ಕಂಪ್ಲೀಟ್ ಜಸ್ಟಿಫಿಕೇಶನ್ ಕಂಪ್ಲೀಟ್ ಜಸ್ಟಿಫಿಕೇಶನ್ ಅಂತ ನೋಡ್ತೀವಿ ಅಂದ್ರೆ ಒಂದು ಪೂರ್ತಿಯಾದ ಒಂದು ನೀತಿವಂತಿಕೆ ಅಂತ ನಾವು ನೋಡ್ತೀವಿ ಅದು ಹೇಗಪ್ಪ ಅಂದ್ರೆ ಅದು ಆ ನೀತಿವಂತಿಕೆ ಅನ್ನೋದು ಒಬ್ಬರಿಗೆ ಅವರು ದೇವರ ಒಬ್ರು ಕೊಡೋದಂದ್ರೆ ಅದು ಯಾರ ಕೊಡೋದು ಅದು ನೀತಿವಂತಿಕೆ ಅಂತ ಅಂದ್ರೆ ಒಬ್ಬರು ನೋಡಿ ನೀನು ನೀತಿವಂತನು ಅಂತ ಹೇಳಿದ್ರೆ ಅದು ಯಾರ ತಾನೆ ಹೇಳಕ್ ಸಾಧ್ಯ ಒಬ್ರೆ ಮಾತ್ರ ಹೇಳಕ್ ಸಾಧ್ಯ ಸೊ ಅದು ಯಾರ ಮೂಲಕವಾಗಿ ಈ ಸುವಾರ್ಥ ಯುಗದಲ್ಲಿ ನಾವು ಹೇಳಕ್ ಸಾಧ್ಯ ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ನೋಡ್ತೀವಿ ಸೊ ಈಗ ಯೇಸು ಕ್ರಿಸ್ತನ ಮೂಲಕ ಒಬ್ರು ನೀತಿವಂತರಾಗ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು ಫಸ್ಟ್ ಪಾಯಿಂಟ್ ಏನ್ ಮಾಡ್ಬೇಕು ಅರ್ಪಿಸ್ಬೇಕು ಕರೆಕ್ಟ್ ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನಾವ್ ಏನ್ ನೋಡ್ತೀವಿ ಅಂದ್ರೆ ಫಸ್ಟ್ ದೇವ್ರ ಬಗ್ಗೆ ನಾವು ತಿಳ್ಕೊಬೇಕಂತೆ ಮೊದಲನೇದು ದೇವ್ರ ಯಾರು ಅಂತ ತಿಳ್ಕೊಬೇಕು ಎರಡನೇದು ಏಸು ಕ್ರಿಸ್ತು ಯಾರು ಅಂತ ತಿಳ್ಕೊಬೇಕು ಆಮೇಲೆ ಏಸು ಕ್ರಿಸ್ತುವನ್ನ ನಾವು ತಿಳ್ಕೊಂಡ್ಮೇಲೆ ನಾವ್ ಏನ್ ಮಾಡ್ತೀವಿ ನಾವು ಅವರೇ ನಮ್ಮ ರಕ್ಷಕರು ವಿಮೋಚಕರು ನಮ್ಮ ಶಿರಸ್ಸು ಅಂತೆಲ್ಲ ನಾವು ಹೇಳ್ತೇವೆ ಅದಾದ್ಮೇಲೆ ಇದು ಈ ವಿಚಾರ ಫಸ್ಟ್ ನಮ್ಗೆ ಗೊತ್ತಾಗುತ್ತೆ ಈ ವಿಚಾರ ಗೊತ್ತಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ನಮ್ಮನ್ನ ನಾವು ಒಪ್ಪಿಸ್ಕೊಡ್ಬೇಕು ಅದಕ್ ಮೊದ್ಲು ಒಂದು ವಿಚಾರ ಇದೆ ಅದೇನಪ್ಪಾ ಅಂದ್ರೆ ಅವ್ರನ್ನ ನಾವು ನಂಬಬೇಕು ಅಂತ ನೋಡ್ತೀವಿ ಸೊ ಅಬ್ರಾಹಮ್ ಹೇಗೆ ಹೇಗ್ ನಂಬುದ್ರು ಅದೇ ರೀತಿ ಅದೇ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತನ ನಾವು ನಂಬಿಕೆ ಇಡ್ಬೇಕು ಫಸ್ಟ್ ದೇವ್ರ ಬಗ್ಗೆ ತಿಳ್ಕೊಬೇಕು ಆಮೇಲೆ ಕ್ರಿಸ್ತನ ಬಗ್ಗೆ ತಿಳ್ಕೊಬೇಕು ನಂತರ ಏನ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತನ ಈಡು ಬಲಿ ಮೇಲೆ ನಾವು ನಂಬಿಕೆ ಇಡಬೇಕು ಅಂತ ನೋಡ್ತಿವಿ ಸರಿ ನಂಬಿಕೆಯನ್ನು ಇಟ್ಟಾಯ್ತು ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಕೈಗೊಂಡ್ ನಡಿಬೇಕು ಓಕೆ ಆಮೇಲೆ ಇವಾಗ ಯೇಸು ಮೇಲೆ ನಂಬಿಕೆಯನ್ನು ಇಟ್ಬಿಟ್ವಿ ಮುಂದೇನ್ ಮಾಡ್ಬೇಕು ನಾವು ಮುಂದೆ ಪಾಲುಗಾರರಾಗ್ಬೇಕು ಹೇಳಿ ಭೋಜನದಲ್ಲಿ ಫಾಲ್ ತಗೋಬೇಕ್ರಿ ಕರೆಕ್ಟ್ ಆ ಬ್ಯಾಪ್ಟಿಸಮ್ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಕಾನ್ಸನ್ಕ್ರೇಟ್ ಮಾಡ್ಬೇಕು ಅಂತ ಹೇಳ್ತೀವಿ ಸೊ ಆ ಕಾನ್ಸಿಕ್ರೇಟ್ ಮಾಡಕ್ ಮುಂಚೆ ಒಂದು ವಿಚಾರ ಇದೆ ಅದ್ರಗ್ ಏನ್ ಕಾನ್ಸಿಕ್ರೇಟ್ ನಾವ್ ಏನಕ್ ಮಾಡ್ತೀವಿ ಯೇಸು ಕ್ರಿಸ್ತನ ಶಿಷ್ಯರಾಗೋದಕ್ಕೆ ನಾವು ಕಾನ್ಸಿಕ್ರೇಟ್ ಮಾಡ್ತೀವಿ ಅಂತ ನೋಡ್ತೀವಿ ಸೊ ಆ ಶಿಷ್ಯರಾಗಕ್ ಮುಂಚೆ ಅವರು ಒಂದು ನಿಯಮ ಇಟ್ಟಿರ್ತಾರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಟಿರ್ತಾರೆ ಯಾರು ಯೇಸು ಕ್ರಿಸ್ತರಿಗೆ ಒಂದು ಶಿಷ್ಯರಾಗ್ಬೇಕಂದ್ರೆ ಒಂದು ರೂಲ್ಸ್ ಇರುತ್ತೆ ಅಲ್ವಾ ಆ ರೂಲ್ಸ್ ಮತ್ತು ಆ ರೆಗ್ಯುಲೇಷನ್ ರೆಗ್ಯುಲೇಷನ್ಸ್ ನಾವ್ ಮಾಡ್ಬೇಕು ನಾವು ಕೈಗೊಂಡಾಡಿಬೇಕು ಫಾಲೋ ಮಾಡಬೇಕು ಅಂತ ನಾವು ನೋಡ್ತೀವಿ ಅದಾದ್ಮೇಲೆ ನಾವು ಕಾನ್ಸಿಕ್ರೇಟ್ ಮಾಡ್ಬೇಕು ಅಂತ ನೋಡ್ತೀವಿ ಸೊ ಇಲ್ಲಿ ನಾವು ನಾಲ್ಕು ಪಾಯಿಂಟ್ ನೋಡ್ತೀವಿ ಅದೇನಪ್ಪ ಅಂದ್ರೆ ಮೊದಲು ದೇವ್ರ ಬಗ್ಗೆ ಯೇಸು ಕ್ರಿಸ್ತ ಬಗ್ಗೆ ಮೊದಲು ತಿಳ್ಕೊಬೇಕು ಎರಡನೇದಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು ಮೂರನೇದಾಗಿ ಆತನ ನಿಯಮಗಳನ್ನು ನಾವು ಏನ್ ಮಾಡ್ಬೇಕು ಅನುಸರಿಸಬೇಕು ಫಾಲೋ ಮಾಡ್ಬೇಕು ಅಂತ ನೋಡ್ತೀವಿ ನಾಲ್ಕನೇದೇ ಏನಂಬಂದ್ರೆ ನಾವು ಅವರನ್ನು ನಾವು ಬ್ಯಾಪ್ಟಿಸಮ್ ತಗೊಂಡು ನಾವು ಅವರ ಕಾನ್ಸಿಕ್ರೇಟ್ ಮಾಡಬೇಕು ಅಂತ ನಾವು ನೋಡ್ತೀವಿ ಸೊ ಇಲ್ಲಿ ಕಾನ್ಸಿಕ್ರೇಷನ್ ಅಂದ್ರೆ ಏನಂದ್ರೆ ಪ್ರತಿಷ್ಠೆ ಅಂತ ನಾವು ನೋಡ್ತೀವಿ ಸೊ ಕಾನ್ಸಿಕ್ರೇಷನ್ ಅಂದ್ರೆ ಏನು ಪ್ರತಿಷ್ಠೆ ಕಾನ್ಸಿಕ್ರೇಷನ್ ಅಂದ್ರೆ ಏನು ಒಡಂಬಡಿಕೆ ಕರೆಕ್ಟ್ ಹೌದು 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 ಕರೆಕ್ಟ್ ಇದೆ ನಿಮ್ ಬದ್ ನಿಮ್ಮ ಉತ್ತರ ಎಲ್ಲ ಕರೆಕ್ಟ್ ಇದೆ ಇವಾಗ ಕಾನ್ಸಿಟ್ರೇಷನ್ ಪಾಲುಗಾರರಾಗ್ತೇವೆ ಹೌದು ಸೊ ಇವಾಗ ಕಾನ್ಸಿಕ್ರೇಷನ್ ಅಂದ್ರೆ ಅದು ಒಂದು ಇನ್ಸ್ಟೆಂಟ್ ಆಗಿ ನಡೆಯುವಂತ ವಿಚಾರ ಅಂತ ನೋಡ್ತೀವಿ ಅಂದ್ರೆ ತಕ್ಷಣ ವಿಚಾರ ನಡೆಯುವಂತ ವಿಚಾರ ಅಂತ ಇಲ್ಲಿ ನೋಡ್ತೀವಿ ಅಂದ್ರೆ ನಾವು ಕಾನ್ಸಿಕ್ರೇಷನ್ ನಾವು ಯಾವಾಗ ಮಾಡ್ತೀವಿ ಅಂದ್ರೆ ನಾವು ಯಾವಾಗ ದೀಸ ಸ್ನಾನ ತಗೋತೀವೋ ನಾವು ಕಾನ್ಸಿಕ್ರೇಷನ್ ಅನ್ನೋದು ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀವಿ ಸೊ ಇವಾಗ ನಾವ್ ಏನಂತ ಕಾನ್ಸಿಕ್ರೇಷನ್ ಮಾಡ್ತೀವಿ ದೇವರೇ ನನ್ನ ಚಿತ್ತವೆಲ್ಲ ನಿನ್ನ ಚಿತ್ತದಂತೆ ನಾವು ನಡೀತೇವೆ ಅಂತ ನಾವು ನಾವು ಒಪ್ಪಿಸ್ಕೊಡ್ತೀವಿ ಅಂತ ನೋಡ್ತೀವಿ ಅದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಸರೆಂಡರ್ ಆಫ್ ಅವರ್ ಸೆಲ್ಫ್ ಅಂತ ನೋಡ್ತೀವಿ ನಮ್ಮನ್ನು ದೇವರಿಗೆ ಸಮರ್ಪಿಸುವುದೇ ಅದು ಕಾನ್ಸಿಕ್ರೇಷನ್ ಒಂದು ಮೊದಲ ಭಾಗ ಅಂತ ನೋಡ್ತೀವಿ ಅದು ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ಅದು ಸೊ ಆ ಕಾನ್ಸಿಕ್ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅದು ಸ್ಯಾಂಕ್ಟಿಫಿಕೇಶನ್ ಅಂತ ಕರಿತಾರೆ ಅಂದ್ರೆ ಪರಿಶುದ್ಧವಾಗುವುದು ಅಂತ ನಾವ್ ಇಲ್ಲಿ ನೋಡ್ತೀವಿ ಸೊ ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ಅದರಲ್ಲಿ ಎರಡು ಎರಡು ಅರ್ಥನು ಬರುತ್ತೆ ಒಂದು ಬಂದು ಪರಿಶುದ್ಧರಾಗುವುದು ಅಂತ ನೋಡ್ತೀವಿ ಒಂದು ವಾಕ್ಯವಾದನೆ ಒಂದು ತೆಸಲೋನಿಕ ನಾಲ್ಕು ಮೂರು ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬದೆ ಆದ್ದರಿಂದ ಹಾದರಕ್ಕೆ ದೂರವಾಗಿರಬೇಕು ಸೊ ದೇವರ ಚಿತ್ತ ಏನು ನಾವು ಶುದ್ಧರಾಗಿರ್ಬೇಕು ನಾವು ಇವಾಗ ಈ ಶುದ್ಧರಾಗಿರ್ಬೇಕು ಅನ್ನೋದನ್ನ ದೇವರು ಯಾರ್ಗ್ ಮಾತ್ರ ಹೇಳ್ತಾರೆ ದೇವರ ಮಕ್ಕಳಿಗೆ ಮಾತ್ರ ಸೊ ನಾವು ದೇವರ ಮಕ್ಕಳು ಅಂತ ನಾವು ಯಾವಾಗ ಕರ್ಸ್ಕೋತೀವಿ ಅಂದ್ರೆ ಯಾವಾಗ ನಾವು ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕರಾಗಿ ನಾವು ಅಂಗೀಕರಿಸ್ಕೊಂಡು ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವೋ ಅದಾದ್ಮೇಲೆ ನಾವ್ ಏನಾಗ್ತಿವಿ ದೇವರ ಮಕ್ಕಳಾಗ್ತಿವಿ ಸೊ ನಾವು ದೇವರ ಮಕ್ಕಳಾದ್ಮೇಲೆ ಏನಾಗ್ತಾರಂದ್ರೆ ದೇವರಿಗೆ ದೇವ್ರ ನಮ್ಮಲ್ಲಿ ನಮ್ಮಲ್ಲಿ ನಾವು ಅವ್ರ ರಿಕ್ವೈರ್ಮೆಂಟ್ ದೇವ್ರ ನಮ್ಮ ಹತ್ರ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ನಾವು ಪರಿಶುದ್ಧರಾಗ್ಬೇಕು ಅನ್ನೋ ವಿಚಾರ ಅಂತ ಸೊ ನಾವು ಹೇಗ್ ಪರಿಶುದ್ಧರಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಅದ್ ಬಂದು ಲೈಫ್ ಲಾಂಗ್ ಪ್ರೊಸೆಸ್ ಅಂತ ನಾವು ನೋಡ್ತೀವಿ ಅಂದ್ರೆ ಅದು ಒಂದ್ ದಿವ್ಸದಲ್ಲಿ ಅಥವಾ ಒಂದ್ ವಾರದಲ್ಲಿ ಅಥವಾ ಒಂದ್ ಅಥವಾ ಒಂದ್ ವರ್ಷದಲ್ಲಿ ಅದ್ ನಡೆಯೋ ವಿಚಾರ ಅಲ್ಲ ಅದು ನಮ್ಮ ಜೀವನ ಪರ್ಯಂತ ನಡುವೆ ಒಂದು ವಿಚಾರವಾಗಿದೆ ಅಂತ ನಾವು ನೋಡ್ತೀವಿ ಸೊ ಆಗಿರ್ಬೇಕಾದ್ರೆ ಈ ಕಾನ್ಸಿಕ್ರೇಷನ್ ಆದ್ಮೇಲೆ ನೆಕ್ಸ್ಟ್ ನಮ್ ಬರೋ ಸ್ಟೇಜ್ ಯಾವ್ದಂದ್ರೆ ಸೈಂಟಿಫಿಕೇಶನ್ ಅಂತ ನೋಡ್ತೀವಿ ಅಂದ್ರೆ ಪರಿಶುದ್ಧರಾಗುವುದು ಅಂತ ಸೊ ಆ ಪರಿಶುದ್ಧರಾಗುವುದಂದ್ರೆ ಅದ್ರಲ್ಲಿ ಇನ್ನೊಂದು ಅರ್ಥನೂ ಇದೆ ಅದು ಅದೇನಂದ್ರೆ ಸೆಟ್ಟಿಂಗ್ ಅಪಾರ್ಟ್ ಫಾರ್ ಗಾಡ್ಸ್ ವರ್ಕ್ ಅಂತ ಅಂದ್ರೆ ದೇವರ ಒಂದು ಕೆಲಸಕ್ಕಾಗಿ ದೇವರ ಸೇವೆಗಾಗಿ ನಾವೇನ್ ಮಾಡೋದೊಂದು ನಮ್ಮನ್ನೇ ನಾವು ಪ್ರತ್ಯೇಕಿಸಲ್ಪಡುವುದು ಅಂತ ನಾವು ನೋಡ್ತೀವಿ ಸೆಟ್ಟಿಂಗ್ ಅಪಾರ್ಟ್ ಫಾರ್ ಗಾಡ್ಸ್ ವರ್ಕ್ ಅಂತ ಸೊ ಅದೇ ಸೈಂಟಿಫಿಕೇಶನ್ ಎರಡನೇ ಅರ್ಥ ಅಂತ ನೋಡ್ತೀವಿ ಒಂದು ಮೊದಲನೇದು ಪರಿಶುದ್ಧರಾಗುವುದು ಎರಡನೇದು ಸೆಟ್ಟಿಂಗ್ ಅಪಾರ್ಟ್ ಫಾರ್ ಗಾಡ್ಸ್ ವರ್ಕ್ ಅಂತ ನೋಡ್ತೀವಿ ಸೊ ಈ ಸೈಂಟಿಫಿಕೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅನುದಿನವೂ ನಾವೇನಾಗ್ತೀವಿ ಸಾಯ್ತೀವಿ ಅಂತ ನೋಡ್ತೀವಿ ಅಲ್ವರ ಪ್ರತಿ ದಿವಸ ನಾವೇನಾಗುತ್ತೆ ನಮ್ಮ ಸ್ವಂತ ಚಿತ್ತ ಏನಾಗುತ್ತೆ ಅದು ಸಾಯುತ್ತೆ ನಮ್ಮ ಸ್ವಂತ ಆಕಾಂಕ್ಷೆ ನಮ್ಮ ಸ್ವಂತ ಒಂದು ಉದ್ದೇಶ ಎಲ್ಲ ಏನಾಗುತ್ತೆ ಪ್ರತಿ ದಿನ ಅದು ಸಾಯ್ತಾ ಇರುತ್ತೆ ಮತ್ತು ಹೊಸ ಸೃಷ್ಟಿ ಏನಾಗುತ್ತೆ ಅದು ಬೆಳಿತಾ ಹೋಗುತ್ತೆ ಅಂತ ನಾವು ನೋಡ್ತೀವಿ ಸೊ ಈಗ ನಾವು ದೇವರ ಒಂದು ಫ್ಯಾಮಿಲಿ ಆಗಿ ಬಂದ್ಬಿಟ್ವಿ ಅದಾಗಿದ ತಕ್ಷಣ ನಮ್ಗೆ ಒಂದು ವಿಚಾರ ಒಂದು ಸಿಗುತ್ತೆ ಒಂದ್ ಏನೋ ಒಂದು ಸಿಗುತ್ತೆ ಅದೇನ್ ಅದು ನಾವು ಬ್ಯಾಪ್ಟಿಸಮ್ ತಗೋತೀವಿ ಕಾನ್ಸಿಕ್ರೇಟ್ ಮಾಡಿದ್ವಿ ಸ್ಯಾಂಕ್ಟಿಫಿಕೇಶನ್ ಆಗ್ಬೇಕಂದ್ರೆ ಒಂದು ವಿಚಾರ ದೇವ್ರು ನಮ್ಗೆ ಕೊಡ್ತಾರೆ ಅದೇನದು ಶಿಲ್ಬೆ ಹೊರ ಪರಿಶುದ್ಧಾತ್ಮ ಹೋಲಿ ಸ್ಪಿರಿಟ್ ಅಲ್ವರ ಫಸ್ಟ್ ನಮ್ಗೆ ದೇವ್ರು ಕೊಡೋದೇನು ಪರಿಶುದ್ಧ ಆತ್ಮ ಆ ಪರಿಶುದ್ಧ ಆತ್ಮ ಅಂದ್ರೆ ಏನು ಅಂತ ನಾವು ಏನ್ ಏನ್ ಹೇಳ್ತಿವಿ ಅದು ದೇವರ ಶಕ್ತಿ ಅಂತ ಹೇಳ್ತೀವಿ ಅಂದ್ರೆ ಇನ್ನೊಂದ್ ಹೇಳ್ಬೋದು ಅದು ದೇವರ ಒಂದು ಮನಸ್ಸು ಅಂತಾನು ಹೇಳ್ಬೋದು ಅಲ್ವರ ಅದು ಗಾಡ್ಸ್ ಮೈಂಡ್ ಅಂತಾನು ಹೇಳ್ಬೋದು ಆಮೇಲೆ ಗಾಡ್ಸ್ ಪವರ್ ಅಂತಾನು ಹೇಳ್ಬೋದು ಆ ದೇವರ ಶಕ್ತಿ ಅಥವಾ ದೇವರ ಒಂದು ಮನಸ್ಸನ್ನು ನಾವು ಹೊಂದ್ಕೊಂಡ್ ಮೇಲೆ ಏನಾಗುತ್ತೆ ಅಂದ್ರೆ ನಾವು ಇಹಲೋಕದ ಭಾವರಾಗಿ ಇರ್ತೀವ ಅಥವಾ ಪರಲೋಕ ಭಾವರಾಗಿರ್ತೀವ ಪರಲೋಕದ ಭಾವ ಭಾವದವರಾಗಿರ್ತೇವೆ ಅಂತ ನೋಡ್ತೀವಿ ಸೊ ಆಗಿರ್ಬೇಕಾದ್ರೆ ಪ್ರತಿ ದಿವಸ ನಾವು ಏನ್ ನಾವು ಆಲೋಚನೆ ಮಾಡ್ತೀವೋ ಏನ್ ನಾವು ಮಾತಾಡ್ತೀವೋ ಏನ್ ನಡ್ಕೋತಿವೋ ಪ್ರತಿಯೊಂದು ಏನಾಗಿರ್ತದೋ ಪರಲೋಕದ ಭಾವದವರಾಗಿರ್ತೇವೆ ಅಂತ ನೋಡ್ತೀವಿ ಅದಾದ್ಮೇಲೆ ನಾವೇನಾಗುತ್ತೆ ಅಂದ್ರೆ ಅಲ್ಲಿಂದ ನಾವು ಮುಂದೆ ಏನಾಗ್ತೀವಿ ಅಂದ್ರೆ ದೇವರ ಚಿತ್ತ ಏನಿದೆಯೋ ಅದನ್ನೇ ನಾವು ಮಾಡ್ಕೊಂಡೇ ಹೋಗ್ತೀವಿ ಅಂತ ನೋಡ್ತೀವಿ ಸೊ ಇವಾಗ ನೆಕ್ಸ್ಟ್ ಈ ಬರುವ ಯುಗದಲ್ಲಿ ಅಂದ್ರೆ ಸಾವಿರ ವರ್ಷದ ಯುಗದಲ್ಲಿ ಅವರು ಏನಾಗ್ತಾರೆ ನೀತಿವಂತರಾಗ್ತಾರೆ ಅಂತ ನಾವ್ ನೋಡ್ತೀವಿ ಅಲ್ವರ ಸೊ ಅವರು ಹೇಗ್ ನೀತಿವಂತರಾಗ್ತಾರೆ ಅಂತ ನೋಡಿದ್ರೆ ಅದು ಬಂದು ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತ ಕರಿತೀವಿ ಅದನ್ನ ಅಂದ್ರೆ ತಾತ್ಕಾಲಿಕವಾಗಿ ಅವರು ನೀತಿವಂತರಾಗ್ತಾರೆ ಅಂತ ಇವಾಗ ಸಾವಿರ ವರ್ಷ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಈ ನಾಲ್ಕು ಪು ಪುನರುತ್ಥಾನ ನಡೆಯುತ್ತೆ ನಾಲ್ಕನೇ ಪುನರುತ್ಥಾನದಲ್ಲಿ ಯಾರೆಲ್ಲ ಎದ್ ಬರ್ತಾರೆ ಲೋಕದ ಜನರು ಎದ್ ಬರ್ತಾರೆ ಅಂತ ನೋಡ್ತೀವಿ ಅವ್ರು ಎದ್ ಬಂದ್ಮೇಲೆ ಏನಾಗ್ತಾರಂದ್ರೆ ಅವರು ಏನಾಗ್ತಾರಂದ್ರೆ ಅವರು ನೀತಿವಂತರಾಗಿ ಆಗ್ತಾರೆ ಅಂತ ಆದ್ರೆ ಅವ್ರು ಎದ್ ಬಂದಿದ ತಕ್ಷಣ ಅವ್ರು ನೀತಿವಂತರಾಗ್ತಾರ ಅಂದ್ರೆ ಇಲ್ಲ ಅಂತ ಹೋಗ್ತಿವಿ ಅದು ಏನಾಗುತ್ತೆ ಅಂದ್ರೆ ಅವ್ರಿಗೆ ಅದೊಂದು ಪ್ರೋಸೆಸ್ ಅಂತ ನೋಡ್ತೀವಿ ಸೊ ಇಡೀ ಲೋಕದವರಿಗೆ ಸಾವಿರ ವರ್ಷ ಅದು ನಡೆಯುತ್ತಂತ ಅದು ನೀತಿವಂತಿಕೆ ಅನ್ನೋ ಒಂದು ವಿಚಾರ ಸೊ ಸಾವಿರ ವರ್ಷ ಮುಗಿದ್ಮೇಲೆ ಅವರು ಅವರೇ ಪೂರ್ಣವಾಗಿ ಕಂಪ್ಲೀಟ್ ಜಸ್ಟಿಫಿಕೇಶನ್ ಅಥವಾ ಪೂರ್ಣವಾದ ಒಂದು ನೀತಿವಂತಿಕೆ ಅವ್ರು ಪಡ್ಕೋತಾರೆ ಅಂತ ನೋಡ್ತೀವಿ ಸೊ ಅದಕ್ಕೆ ಅವ್ರು ಎಷ್ಟು ವರ್ಷ ಬೇಕು ಅಂದ್ರೆ ಸಾವಿರ ವರ್ಷ ಬೇಕು ಅಂತ ನೋಡ್ತೀವಿ ಸೊ ಹಾಗಾದ್ರೆ ಫಸ್ಟ್ ಅವರು ನೀವು ಅವರು ದೇವರ ವಾಕ್ಯವನ್ನು ಏನ್ ಮಾಡ್ತಾರೆ ಕೇಳ್ತಾರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಸಭೆ ಅಂತ ನಾವು ನೋಡ್ತೀವಿ ಅಂದ್ರೆ ಯೇಸು ಕ್ರಿಸ್ತನು ಮತ್ತು ಸಭೆ ಏನ್ ಮಾಡ್ತಾರೆ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ದೇವರ ಒಂದು ಜ್ಞಾನವನ್ನು ಕೊಡ್ತಾರೆ ಅಂತ ನೋಡ್ತೀವಿ ಸೊ ಈಗ ಸಭೆಯವರು ಏನಾಗ್ತಾರೆ ಅಂದ್ರೆ ಅಷ್ಟರಲ್ಲಿ ಏನಾಗ್ತಾರೆ ಅವರು ಪುನರುತ್ಥಾನ ಹೊಂದಿರ್ತಾರೆ ಎಲ್ಲರೂ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಅದು ಕಂಪ್ಲೀಟ್ ಆಗಿರುತ್ತೆ ಅದಾದ್ಮೇಲೆ ಏನಾಗುತ್ತೆ ಎರಡನೇ ಪುನರುತ್ಥಾನ ಮೂರನೇ ಪುನರುತ್ಥಾನ ಆಮೇಲೆ ನಂತರನೇ ನಾಲ್ಕನೇ ಪುನರುತ್ಥಾನ ಸೊ ಈ ನಾಲ್ಕನೇ ಪುನರುತ್ಥಾನದಲ್ಲಿ ಅವ್ರು ಎದ್ ಬರ್ತಾರೆ ಬಂದಿದ ತಕ್ಷಣ ಅವ್ರಿಗೇನಾಗುತ್ತಂದ್ರೆ ಅವರ ಶರೀರ ಹೇಗಿರುತ್ತಂದ್ರೆ ಅದು ಪರ್ಫೆಕ್ಟ್ ಆಗಿರುತ್ತಂತೆ ಪರಿಪೂರ್ಣವಾಗಿರುತ್ತಂತೆ ಆದ್ರೆ ಅವರ ಮನಸ್ಸು ಅವರ ಮೈಂಡ್ ಹೇಗಿರುತ್ತಂದ್ರೆ ಅವ್ರಿಗೆ ಮೊದಲು ಹೇಗೆ ಅವ್ರು ಸತ್ತಾಗ ಅವ್ರ ಮೈಂಡ್ ಹೇಗಿತ್ತು ಅವ್ರು ಅದೇ ಹಾಗೇ ಇರ್ತಾರಂತೆ ಅಂದ್ರೆ ಇವಾಗ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಒಂದು ಹಿಟ್ಲರ್ನ ನಾವು ತಗೋಬಹುದು ಸೊ ಹಿಟ್ಲರ್ ಎಷ್ಟು ಜನರನ್ನು ಕೊಂದಾಕಿದ್ರು ಅವರು ಯಹೂದ್ಯರನ್ನು ಅರವತ್ತು ಲಕ್ಷ ಸಿಕ್ಸ್ ಮಿಲಿಯನ್ ಯಹುದ್ಯರನ್ನೇ ಕೊಂದಾಕಿದಾರಂತ ನೋಡ್ತೀವಿ ಸೊ ಅವ್ರು ಎದ್ದು ಬಂದ ತಕ್ಷಣ ಅವ್ರ ಮೈಂಡ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಫಸ್ಟ್ ಅವ್ರು ಹುಡುಕೋದೇ ಯಾರನ್ನ ಅವರು ಯಹುದ್ಯರ್ ಎಲ್ಲಿರ್ತಾರಂತಾನೆ ಫಸ್ಟ್ ಹುಡುಕ್ತಾರಂತೆ ಹಂಗ ಹುಡು ಅಂತ ಟೈಮಲ್ಲಿ ಅವ್ರು ಮತ್ತೆ ಏನಾದ್ರು ಕೊಲೆ ಮಾಡಕ್ ಸಾಧ್ಯನಾ ಅಂದ್ರೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಲ್ಲಿ ಒಂದು ಐರನ್ ರೂಲ್ ಇರುತ್ತೆ ಅಂತ ನಾವ್ ನೋಡ್ತಿವಿ ಸೊ ಐರನ್ ರೂಲ್ ಅಂದ್ರೆ ಏನು ಕಬ್ಬಿನದ ಒಂದು ಆಳ್ವಿಕೆ ಅಂತ ನೋಡ್ತೀವಿ ಕಬ್ಬಿನದ ಆಳ್ವಿಕೆ ಅಂತ ನೋಡ್ತೀವಿ ಆ ಐರನ್ ರೂಲ್ ಅಂದ್ರೆ ಯಾರ ಯಾರ್ತಾನೆ ಆಳ್ವಿಕೆ ಮಾಡ್ತಾರಂದ್ರೆ ಯೇಸು ಕ್ರಿಸ್ತರು ಮತ್ತು ಸಭೆನೆ ಮಾಡ್ತಾರೆ ಬಟ್ ಅವ್ರು ಯಾವ ಯಾವ ದೇಹದಲ್ಲಿ ಇರ್ತಾರೆ ಅವರು ಆತ್ಮಿಕ ದೇಹದಲ್ಲಿ ಇರ್ತಾರೆ ಅಂತ ನಾವ್ ನೋಡ್ತೀವಿ ಬಟ್ ಅವಾಗ ಅವರ ಅಡಿಯಲ್ಲಿ ಯಾರಿರ್ತಾರಂದ್ರೆ ಈ ಮೂಲ ಪಿತೃಗಳು ಇರ್ತಾರೆ ಅಂತ ನೋಡ್ತೀವಿ ಏನ್ಶಂಟ್ ವರ್ತೀಸ್ ಅಂತ ನೋಡ್ತೀವಿ ಸೊ ಈ ಏನ್ಶಂಟ್ ವರ್ತೀಸ್ ಏನ ಏನ್ ಮಾಡ್ತಾರಂದ್ರೆ ಅವರ ಕಣ್ಣಿಗೆ ಕಾಣ್ತಾರೆ ಆಕ್ಚುಲಿ ಸಭೆಯವರು ಅವರ ಕಣ್ಣಿಗೆ ಕಾಣಲ್ಲ ಯಾಕಂದ್ರೆ ಅವ್ರ ಆತ್ಮಿಕ ಶರೀರದಲ್ಲಿ ಇರ್ತಾರೆ ಬಟ್ ಆ ಮೂಲ ಪಿತೃಗಳು ವಿಶ್ವಾಸದ ವೀರರುಗಳು ಅವ್ರು ಅಂದ್ರೆ ಅವರು ಅವ್ರ ಕಣ್ಣಿಗೆ ಕಾಣ್ತಾರೆ ಅವರ ದೇಹ ಪರ್ ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಅವರ ಮನಸ್ಸು ಕೂಡ ಏನಾಗಿರುತ್ತೆ ಪರಿಪೂರ್ಣವಾಗಿರುತ್ತೆ ಅಂತ ನೋಡ್ತೀವಿ ಆ ಪರ್ಫೆಕ್ಟ್ ಮೈಂಡ್ ಮತ್ತೆ ಪರ್ಫೆಕ್ಟ್ ಬಾಡಿ ಇರೋದ್ರಿಂದ ಮಾಡ್ತಾರೆ ಅಂದ್ರೆ ಅವರು ಆಳ್ವಿಕೆ ಮಾಡೋದು ಕೂಡ ಹೇಗಿರುತ್ತೆ ಅಂದ್ರೆ ಪರಿಪೂರ್ಣವಾಗಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾವು ನೋಡ್ತೀವಿ ಅದೇ ಈಗಿರುವ ಈ ರಾಜಕೀಯದ ಅಧಿಕಾರಿಗಳೆಲ್ಲ ಹೇಗಿದ್ದಾರೆ ಅವರ ದೇಹನು ಪರಿಪೂರ್ಣ ಅಲ್ಲ ಅವರ ಮೈಂಡ್ ಪರಿಪೂರ್ಣ ಇಲ್ಲ ಅದರಿಂದ ಅವರ ಆಳ್ವಿಕೆ ಹೇಗಿದೆ ಅಪರಿಪೂರ್ಣವಾಗಿದೆ ಅಂತ ನಾವು ನೋಡ್ತೀವಿ ಸೊ ಆದ್ರೆ ಅಲ್ಲಿ ಆ ಮೂಲ ಪಿತೃಗಳ ಆಳ್ವಿಕೆ ಹೇಗಿರುತ್ತೆ ಅಂದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ ಅಂತ ಸೊ ಆ ಆಳ್ವಿಕೆಯನ್ನ ನೋಡಿ ಈ ಲೋಕದ ಜನರಲ್ಲಿ ಅನೇಕರು ಮೆಜಾರಿಟಿ ಆಫ್ ದ ಪೀಪಲ್ ಏನ್ ಮಾಡ್ತಾರಂದ್ರೆ ಅದನ್ನ ಸ್ವೀಕರಿಸ್ತಾರಂತೆ ನಾವು ಎದುರು ನೋಡ್ತಿದ್ದ ಒಂದು ರಾಜ್ಯ ಒಂದು ಆಳ್ವಿಕೆ ಇದೆ ಅಂತ ಅವ್ರು ತುಂಬಾ ಸಂತೋಷದಿಂದ ಅವ್ರು ಏನ್ ಮಾಡ್ತಾರಂತೆ ಅವ್ರು ಅದನ್ನ ಅಂಗೀಕಾರ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ತಾರೆ ಅಂತ ನಾವು ನೋಡ್ತೀನಿ ಸೊ ಇದು ಎಲ್ಲಿವರೆಗೂ ನಡೀತಂದ್ರೆ ಈ ಸಾವಿರ ವರ್ಷ ಮುಗಿಯುವರೆಗೂ ಈ ಆಳ್ವಿಕೆ ನಡೆಯುತ್ತೆ ಅಂತ ನೋಡ್ತೀವಿ ಸೊ ಮೊದಲು ಏನ್ ಮಾಡ್ತಾರಂದ್ರೆ ಇದಕ್ಕೆಲ್ಲಾ ಮೂಲಕಾರನು ತಂದೆಯಾದ ದೇವರು ತಂದೆಯಾದ ದೇವರು ಏನ್ ಮಾಡ್ತಾರೆ ಏಸು ಕ್ರಿಸ್ತನ್ ಮತ್ತು ಅವ್ರ ಸಭೆಗೆ ಏನ್ ಮಾಡ್ತಾರೆ ಆ ಆಳ್ವಿಕೆಯನ್ನು ಕೊಡ್ತಾರೆ ಅವರು ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಈ ಇಡೀ ಲೋಕವನ್ನು ಅವ್ರ ಏನ್ ಮಾಡ್ತಾರೆ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಅಂತ ನೋಡ್ತೀವಿ ಅವರ ಅಡಿಯಲ್ಲಿ ಮೂಲ ಪಿತೃಗಳು ಅವರು ಮೂರನೇ ಪುನರುತ್ಥಾನ ಹೊಂದ್ಕೋತಾರೆ ಅವ್ರ ಮಾಡ್ತಾರೆ ಅವ್ರ ಶರೀರಧಾರಿಯಾಗಿದ್ದು ಕಣ್ಣಿಗೆ ಕಾಣುವಂತ ಆಳ್ವಿಕೆ ಅವ್ರು ಮಾಡ್ತಾರೆ ಆ ಆಳ್ವಿಕೆಯನ್ನು ಅವ್ರು ಮಾಡ್ತಾರೆ ಅದೇ ಸಾವಿರ ವರ್ಷ ಆ ಕ್ರಿಸ್ತನ್ ಮತ್ತು ಸಭೆಯ ಅಡಿಯಲ್ಲಿ ಅವ್ರು ಮಾಡ್ತಾರೆ ಅಂತ ನೋಡ್ತೀವಿ ಅದು ಎಂತ ಆಳ್ವಿಕೆ ಆಗಿರ್ತಂದ್ರೆ ಅದು ನೀತಿಯುಳ್ಳ ಆಳ್ವಿಕೆ ಆಗಿರುತ್ತೆ ಅಂತ ನೋಡ್ತೀವಿ ಮತ್ತು ಪೀಸಬಲ್ ಕಿಂಗ್ಡಮ್ ಅಂತ ಹೇಳ್ತಾರೆ ಪೀಸಬಲ್ ಕಿಂಗ್ಡಮ್ ಅಂದ್ರೆ ಅದು ಸಮಾಧಾನದ ಒಂದು ಆಳ್ವಿಕೆ ರಾಜ್ಯ ಅಂತ ನಾವು ಇಲ್ಲಿ ನೋಡ್ತೀವಿ ಸೊ ಈ ರೀತಿ ಆಳ್ವಿಕೆ ಮಾಡ್ಬೇಕಾದ್ರೆ ಈ ನೀತಿವಂತಿಕೆ ಅನ್ನೋದು ತಕ್ಷಣ ಆಗೋಲ್ಲ ಅಂತ ನಾವಿಲ್ ಇಲ್ಲಿ ಸೊ ಅದು ಯಾವಾಗ ತಾನೆ ಆಗುತ್ತಾ ನೀತಿವಂತಿಕೆ ಅಂದ್ರೆ ಅದು ಸಾವಿರ ವರ್ಷ ಮುಗಿದ್ಮೇಲೆ ಅಂತ ನೋಡ್ತೀವಿ ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಅದು ಎಂತಹ ಒಂದು ನೀತಿವಂತಿಕೆ ಅಂದ್ರೆ ಅದು ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತ ನೋಡ್ತೀವಿ ಸೊ ಇದಕ್ಕೆ ಮಧ್ಯಸ್ಥರು ಯಾರು ಅಂದ್ರೆ ಏಸು ಕ್ರಿಸ್ತರು ಅಂತ ನಾವು ನೋಡ್ತೀವಿ ಏಸು ಕ್ರಿಸ್ತರೆ ಅದಕ್ಕೆ ಮಧ್ಯಸ್ಥರು ಅಂತ ನೋಡ್ತೀವಿ ಸೊ ಅವ್ರು ಏನ್ ಮಾಡ್ತಾರಂದ್ರೆ ಸಾವಿರ ವರ್ಷ ಮುಗಿದ್ಮೇಲೆ ಅವರಿಗೆ ಒಂದು ಪರಿಪೂರ್ಣತೆ ಆ ಲೋಕದವರಿಗೆ ಸಿಗುತ್ತೆ ಅಂತ ನೋಡ್ತೀವಿ ಅದು ಮೇಲೆ ಅವರು ನಿತ್ಯ ಜೀವಕ್ಕೆ ಅವರು ಬಾಧ್ಯರಾಗ್ತಾರೆ ಅಂತ ನಾವು ನೋಡ್ತೀವಿ ಸರಿ ನೆಕ್ಸ್ಟ್ ಒಂದು ವಾಕ್ಯ ನೋಡೋಣ ಯೋಹಾನನು ಬರದ ಪುಸ್ತಕ ಎಂಟನೇ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸ ಪಟ್ಟನು ಅದನ್ನು ನೋಡಿ ಸಂತೋಷಗೊಂಡನು ಅಂದನು ಬ್ರದರ್ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಸಾಕು ಸಿಸ್ಟರ್ ಸೊ ಯೋಹಾನ ಎಂಟು ಐವತ್ತಾರಲ್ಲಿ ನಾವೇನ್ ನೋಡ್ತಂದ್ರೆ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸ ಪಟ್ಟನು ಅದನ್ನು ನೋಡಿ ಸಂತೋಷಗೊಂಡನು ಅಂದನು ಅಂತ ನಾವಿಲ್ಲಿ ನೋಡ್ತೀವಿ ಸೊ ಇಲ್ಲಿ ನಾವೇನ್ ನೋಡ್ತೀವಂದ್ರೆ ಈಗ ಅಬ್ರಹಾಮನು ಇದುದು ಯಾವ ಕಾಲದಲ್ಲಿ ಮೂಲ ಪಿತೃಗಳ ಕಾಲದಲ್ಲಿ ಅಥವಾ ಎರಡನೇ ಲೋಕದಲ್ಲಿ ಅಂತ ನಾವು ನೋಡ್ತೀವಿ ಅಬ್ರಹಾಮ ಯೇಸು ಕ್ರಿಸ್ತರು ಅವರು ಹುಟ್ಟಿದ್ ಯಾವ ಕಾಲದಲ್ಲಿ ಎರಡನೇ ಲೋಕದಲ್ಲಿ ಸುವಾರ್ಥ ಯುಗದಲ್ಲಿ ಏಸು ಕ್ರಿಸ್ತು ಹುಟ್ಟಿದ್ರು ಅಂತ ನೋಡ್ತೀವಿ ಬಟ್ ಇಲ್ಲಿ ಇದು ಯಾರು ಹೇಳ್ತಾ ಇರೋದು ಏಸು ಕ್ರಿಸ್ತನು ಹೇಳ್ತಾ ಇದ್ದಾರೆ ಈ ತರ ಅಬ್ರಾಹಮನ್ ಏನ್ ಮಾಡ್ತಾರಂತೆ ನಿಮ್ಮ ಮೂಲ ಪುರುಷನಾದ ಅಬ್ರಹಮನು ನನ್ನ ದಿನವನ್ನು ತಾನು ನೋಡಬೇಕೆಂದು ಉಲ್ಲಾಸ ಪಟ್ಟನು ಅಂತ ಇದನ್ನ ನಾವು ಹೇಗೆ ಅರ್ಥ ಇದನ್ನ ನಾವು ಏಸು ಕ್ರಿಸ್ತ ಹುಟ್ಟೇ ಇರ್ಲಿಲ್ಲ ಅವ್ರು ನೋಡ್ಬೇಕು ಅಂತ ಆಸೆ ಪಟ್ರಂತೆ ಅದೇ ಸಮಯದಲ್ಲಿ ಅವ್ರು ಇನ್ನು ಏನ್ ಹೇಳ್ತಾರಂದ್ರೆ ಅದನ್ನು ನೋಡಿ ಸಂತೋಷಗೊಂಡನು ಅಂತ ನೋಡ್ತೀವಿ ಸೊ ಹೇಗ್ ನೋಡಿ ಸಂತೋಷಗೊಂಡನು ಅವ್ರು ಹುಟ್ಟೇ ಇರ್ಲಿಲ್ವಲ್ಲ ಅದ್ ಹೇಗ್ ಸೊ ನೋಡಿ ಸಂತೋಷ ಪಟ್ರು ಹೇಗೆ ಇದನ್ನ ಹೇಗ್ ಅರ್ಥ ಮಾಡ್ಕೊಳ್ಳೋದ್ ನಾವು ಅದನ್ನೇ ಅವರು ಮುಂದಿನ ವಾಕ್ಯನ ಕೂಡ ಓದೋಣ ಐವತ್ತೇಳನೇ ವಾಕ್ಯ ಆತ್ಮರೂಪದಲ್ಲಿ ಅದಕ್ಕೆ ಯಹೂದ್ಯರು ನಿನಗೆ ಇನ್ನೂ ಐವತ್ತು ವರ್ಷವಾಗಿಲ್ಲ ಅಬ್ರಹಾಮನನ್ನು ನೋಡಿದ್ದೀಯಾ ಅಂದಾಗ ಏಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು ನೋಡಿದ್ರ ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ ಯೇಸು ಕ್ರಿಸ್ತರು ಅವಾಗ ಆಕ್ಚುಲಿ ಸುವಾರ್ಥ ಯುಗದಲ್ಲಿ ಅವ್ರು ಹುಟ್ಟಿದ್ದು ಅವಾಗ ಅವ್ರು ಈ ವಾಕ್ಯವನ್ನು ಮಾತಾಡ್ಬೇಕಾದ್ರೆ ಅವ್ರಿಗೆ ಸುಮಾರು ಮೂವತ್ತರಿಂದ ಮೂವತ್ ಮೂರುವರೆ ವರ್ಷ ಅಷ್ಟೇ ಇದ್ದಿದ್ದು ಅಂತ ನಮ್ಗೆ ಗೊತ್ತಾಯಿದೆ ಆದ್ರೆ ಅವ್ರು ಏನಂತಾರೆ ಇನ್ನು ಐವತ್ ವರ್ಷನು ಆಗಿಲ್ಲ ನೀನು ನಿನ್ನ ಅಬ್ರಹ್ಮನ್ನು ನಾನ್ ನೋಡಿದ್ದೀನಿ ಅಂತ ಹೇಳ್ತೀಯಾ ಅಂತ ಹೇಳಿದಾಗ ಯೇಸು ಕ್ರಿಸ್ತರು ಹೇಳಂತಾರೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂತ ಹೇಳ್ತಾರೆ ಸೊ ಹೇಗ್ ಸಾಧ್ಯ ಇದು ಹ್ಮ್ ಹೌದು ಅಂದ್ರೆ ಅವರು ಒಂದು ದೂತರಾಗಿ ಬಂದಿದ್ರು ಅಂತ ನೋಡ್ತೀವಿ ಅದನ್ನೇ ಏನಂತ ಕರಿತೀವಿ ಲೋಗೋಸ್ ಅಂತ ಕರಿತೀವಿ ಸೊ ಲೋಗೋಸ್ ಆಗಿ ಅವರು ಇದ್ದಾಗ ಅವ್ರ ಏನ್ ಮಾಡಿದ್ರು ಮನುಷ್ಯನ ಒಂದು ರೂಪವನ್ನು ಧರಿಸಿಕೊಂಡು ಅವ್ರ ಏನ್ ಮಾಡಿದ್ರು ಅಬ್ರಾಹ್ಮನನ್ನು ಸಂಧಿಸಲು ಬರ್ತಾ ಇದ್ರು ಅವಾಗ ಅವಾಗ ಅಂತ ನೋಡ್ತೀವಿ ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ನಾವು ನೋಡ್ತೀವಿ ಮೂರು ದೂತರು ಬರ್ತಾರೆ ಏನಕ್ಕೆ ಬರ್ತಾರ ಅವರು ಸೋದಂ ಗೋಮರನ ನಾಶ ಮಾಡಕ್ ಬರ್ತಾರೆ ಅದರಲ್ಲಿ ಮೂರ್ ಜನದಲ್ಲಿ ಒಬ್ರು ಯಾರಾಗಿದ್ರು ಅಂದ್ರೆ ಯೇಸು ಕ್ರಿಸ್ತರು ಅಂತ ನಾವಿಲ್ಲಿ ನೋಡ್ತೇವೆ ಸರಿ ಮುಂದಿನ ವಾಕ್ಯವನ್ನು ನಾವು ನೋಡೋಣ ರೋಮಾಪುರದವರಿಗೆ ಐದು ವಾಕ್ಯ ಹದಿನೆಂಟು ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆ ಒಂದೇ ಸತ್ಕಾರದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತಾರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಪರಿಸುತ್ತದೆ ಇಲ್ಲಿ ಏನ್ ನೋಡ್ತೀವಂದ್ರೆ ಇಲ್ಲಿ ಒಬ್ಬ ಮನುಷ್ಯ ಏನ್ ಮಾಡಿದ್ರು ಪಾಪ ಮಾಡಿದ್ರು ಅಂತ ನಮ್ಗೆ ಗೊತ್ತಿದೆ ಅದು ಆದಾಮ್ ಮಾಡಿದ್ರು ಅಂತ ಗೊತ್ತು ಆ ಪಾಪದ ನಿಮಿತ್ತವಾಗಿ ಎಲ್ರಿಗೂ ಏನಾಯ್ತು ಸಾಯಬೇಕೆಂಬ ಒಂದು ನಿರ್ಣಯ ಉಂಟಾಯ್ತು ಅಂದ್ರೆ ಒಂದು ಒಂದು ದಂಡನೆ ಉಂ ಉಂಟಾಯ್ತು ಅಂತ ನಾವು ನೋಡ್ತೀವಿ ಹಾಗೆಯೇ ಒಬ್ಬ ನೀತಿವಂತರು ಅದ್ಯಾರು ಯೇಸು ಕ್ರಿಸ್ತರು ಅವರ ಒಂದೇ ಒಂದು ಸತ್ಕಾರ್ಯದಿಂದ ಎಲ್ಲರೂ ಏನಾದ್ರು ನೀತಿವಂತರಾದ್ರು ಅಂತ ನಾವು ನೋಡ್ತೀವಿ ಸೊ ಈ ನೀತಿವಂತರಾಗೋದು ಅನ್ನೋದು ನಾವೀಗಾಗಲೇ ನೋಡಿದಂತೆ ಇದರಲ್ಲಿ ಮೂರು ಭಾಗದಲ್ಲಿ ನಾವು ವಿಂಗಡಿಸಬಹುದು ಅಂತ ನಾವು ನೋಡ್ತೀವಿ ಮೊದಲನೇದಾಗಿ ಯಾವುದು ಮೂಲ ಪಿತೃಗಳು ಮತ್ತು ಯಹುದರ ಒಂದು ದೇಶ ಅಂತ ನೋಡ್ತೀವಿ ಇಸ್ರೇಲ್ ದೇಶ ಅಂತ ನೋಡ್ತೀವಿ ಅದರಲ್ಲಿ ಒಂದು ನೀತಿವಂತಿಕೆ ಆಗ್ತಾರೆ ಅವ್ರು ಬಂದು ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅಂತ ನೋಡ್ತೀವಿ ಆಮೇಲೆ ಅವ್ರು ತಾನೆ ಅವ್ರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಆಗ್ತಾರೆ ಅಂದ್ರೆ ಅವರು ಮೂರನೇ ಪುನರುತ್ಥಾನ ಆದ್ಮೇಲೆ ಅಂತ ನೋಡ್ತೀವಿ ಸೊ ಈಗ ನಾವು ಇನ್ನೊಂದು ವಿಚಾರ ನಾವು ಏನ್ ನೋಡ್ಬೇಕಂದ್ರೆ ಈಗ ಆ ಆ ಮೂಲ ಪಿತೃಗಳು ಆ ಏನ್ಷಂಟ್ ವರ್ತೀಸ್ ಅನೋಕ ಅನೋಕ ಅಲ್ಲಿಂದ ಹಿಡಿದು ಆ ಯೋಹನ್ ಸ್ಮಾನಿಕ ವರೆಗೂ ಅವರೆಲ್ಲ ಏನೇನಾಗ್ತಾರಂದ್ರೆ ಆ ಪಾರ್ಶಿಯಲ್ ಜಸ್ಟಿಫಿಕೇಶನ್ ಅಥವಾ ಒಂದು ಭಾಗಶಃವಾದ ಒಂದು ನೀತಿವಂತಿಕೆಯನ್ನು ಅವ್ರು ಹೊಂದ್ಕೊಂಡಿದ್ದಾರೆ ಬಟ್ ಅವರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಅಂದ್ರೆ ಪರಿಪೂರ್ಣವಾದ ಅವ್ರು ಯಾವಾಗ ಹೊಂದ್ತಾರೆ ಅಂತ ಕೇಳಿದ್ರೆ ನಾವು ಏನಂತ ಹೇಳ್ಬೋದು ಯಾವಾಗ ಅವರು ಪರಿಪೂರ್ಣ ಒಂದು ನೀತಿವಂತಿಕೆಯನ್ನು ಹೊಂದ್ಕೋತಾರೆ ಮೂಲ ಪಿಕ್ಚರ್ಗಳು ಸಾವಿರ ವರ್ಷದ ಯುಗದಲ್ಲಿ ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಅವರ ಪುನರುತ್ಥಾನ ಆದ್ಮೇಲೆ ಅಂತ ಹೇಳ್ಬೋದು ಸೊ ಯಾವಾಗ ಅವರ ಪುನರುತ್ಥಾನ ಆಗುತ್ತೆ ಎಷ್ಟನೇ ಪುನರುತ್ಥಾನ ಆಗುತ್ತೆ ಎರಡನೇದು ಎರಡನೇದ್ ಯಾರು ಮಹಾಸಮೂಹ ಮಹಾಸಮೂಹ ಅಲ್ವ ಎರಡನೇ ಬಂದು ಸೆಕೆಂಡ್ ರಿಸನ್ ಮಹಾಸಮೂಹ ಅಂತ ನೋಡ್ತೀವಿ ಮೂರನೇ ಪುನರುತ್ಥಾನ ಯಾರದಂದ್ರೆ ಮೂಲ ಪಿತೃಗಳು ಅಂತ ನೋಡ್ತೀವಿ ಸೊ ಅವ್ರ ಮೂರನೇ ಮೂರನೇ ಆ ಪುನರುತ್ಥಾನ ಅವ್ರು ಹೊಂತಾರೆ ಒಂದೇ ಅವ್ರ ಎಷ್ಟು ದಿನದಲ್ಲಿ ಅವರು ಅವರು ಪರಿಪೂರ್ಣವಾಗಿ ಅವರು ಇದಾಗ್ತಾರೆ ಜಸ್ಟಿಫೈ ಆಗ್ತಾರೆ ಕಂಪ್ಲೀಟ್ ಜಸ್ಟಿಫಿಕೇಶನ್ ಹುಟ್ಟಿದ ತಕ್ಷಣ ಯೋಚನೆ ಮಾಡಿ ಹೇಳಿ ಅವರು ಪುನರುತ್ಥಾನ ಹೊಂತಾರೆ ಎಲ್ಲರೂ ಎದ್ ಬರ್ತಾರೆ ಮೂಲ ಪಿತೃಗಳೆಲ್ಲ ಎದ್ ಬರ್ತಾರೆ ಅವ್ರು ಎದ್ ಬಂದ ತಕ್ಷಣ ಅವ್ರು ನೋಡಿದಾಗ ಅವರಿದ್ದ ಲೋಕನೇ ಬೇರೆ ಅದು ಎರಡನೇ ಲೋಕದಲ್ಲಿ ಮೊದಲನೇ ಲೋಕದಲ್ಲಿ ಇದ್ರು ಬಟ್ ಇವಾಗ ಏನಾಗಿದೆ ಮೂರನೇ ಲೋಕದಲ್ಲಿದೆ ಮೂರನೇ ಲೋಕದಲ್ಲಿ ಅದಂದ್ರೆ ಸಾವಿರ ವರ್ಷದಲ್ಲಿ ಅವರು ಪುನರುತ್ಥಾನ ಹೊಂತಾರೆ ಪುನರುತ್ಥಾನ ಹೊಂದ್ ನೋಡಿದಾಗ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ ಅಲ್ವರಾ ಅವಾಗ ಅವ್ರು ಯಾವ್ದ್ರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರು ಒಂಟೆ ಕುದುರೆ ಕತ್ತೆ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ರು ಬಟ್ ಇವಾಗ ಅವ್ರು ಏನ್ ಮಾಡ್ತಾರೆ ಇವಾಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದ್ದೀವಿ ಸುಮ್ನೆ ಒಂದು ಎಕ್ಸಾಂಪಲ್ಗೆ ಇನ್ನೊಂದು ಎರಡ್ ಸಾವಿರದ ಮೂವತ್ತರಲ್ಲಿ ಅವ್ರ ಪುನರ್ವತ್ಥಾನ ಆಯ್ತು ಅಂತ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ ಎಕ್ಸಾಂಪಲು ದಯವಿಟ್ಟು ಅದನ್ನ ನಾನ್ ಡೇಟ್ ಹೇಳ್ಬಿಟ್ಟೆ ಅಂತ ಅನ್ಕೊಂಡ್ಬಿಡ್ಬೇಡಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಇವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಮೂವತ್ತರಲ್ಲಿ ಮೂಲ ಪಿತೃಗಳು ಪುನರುತ್ಥಾನಂದ್ರು ಅಂತ ನಾವು ಅನ್ಕೊಳ್ಳೋಣ ಅವ್ರು ಹೊಂದ್ಕೊಂಡ ತಕ್ಷಣ ಅವ್ರು ಏನೆಲ್ಲ ನೋಡ್ತಾರ ಅವ್ರು ಅಲ್ವರ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ ಅವಾಗಿರೋದ್ಕಿನ್ನ ಪೂರ್ಣವಾಗಿ ಚೇಂಜ್ ಆಗಿರುತ್ತೆ ಅಂತ ನೋಡ್ತೀವಿ ಅವ್ರು ಹುಟ್ಟಿ ಬಂದ ತಕ್ಷಣ ಸರಿ ಅವರ ಇದ್ದಂತ ಆ ಸ್ಥಳ ಮತ್ತು ಆ ಒಂದು ಎನ್ವಿರಾನ್ಮೆಂಟ್ ಅಲ್ವಾ ಆ ಪರಿಸರ ಎಲ್ಲ ಚೇಂಜ್ ಆಗಿರುತ್ತೆ ನಾವು ಜನರಲ್ ಆಗಿ ಹೇಳ್ಬೋದು ಅಷ್ಟು ಮಾತ್ರನ ಅಂದ್ರೆ ಅಲ್ಲ ಒಂದು ಯುಗಾನೇ ಒಂದು ಚೇಂಜ್ ಆಗಿದೆ ಅಂತ ನಾವು ನೋಡ್ತೀವಿ ಅಲ್ವರ ಅವರು ಫಸ್ಟ್ ಅವ್ರು ಯಾವ ಲೋಕ ಯುಗದಲ್ಲಿ ಮೊದಲನೇ ಲೋಕದಲ್ಲಿದ್ರು ಆಮೇಲೆ ಕೆಲವರು ಎರಡನೇ ಲೋಕದಲ್ಲಿ ಅಲ್ವಾ ಪಿತೃಗಳ ಯುಗದಲ್ಲಿ ಆಮೇಲೆ ಯಹೂದಿಯರ ಯುಗದಲ್ಲಿದ್ರು ಅವರೆಲ್ಲ ಯಾರು ಮೂಲ ಪಿತೃಗಳು ಅವ್ರು ಈ ಪುನರುತ್ಥಾನ ಹೊಂದಾಗ ಒಂದು ಯುಗಾನೇ ಚೇಂಜ್ ಆಗ್ಬಿಟ್ಟಿರುತ್ತೆ ಅವರಂತೂ ಆ ಸುವಾರ್ಥ ಯುಗಾನ ನೋಡೇ ಇಲ್ಲ ಅಲ್ವರ ಅದಕ್ ಮುಂಚಲೆ ಅವ್ರು ತೀರೋಗಿದ್ದಾರೆ ಆ ಯಹೂದರ ಯುಗದಲ್ಲಿ ಅವರು ಏನಾಗಿದ್ದಾರೆ ಪುನರುತ್ಥಾನ ಬಂದಿ ಬಂದಿದ್ದಾರೆ ಆ ರೀತಿ ಪುನರುತ್ಥಾನ ಹೊಂದ್ ಬಂದಾಗ ಅವ್ರು ನೋಡಿದಾಗ ಅವ್ರಿಗೆ ಹೇಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಲ್ಲ ಅಲ್ವಾ ಸೊ ಅವ್ರು ಎದ್ದಿ ಬಂದ ತಕ್ಷಣ ಅವ್ರು ಚೇಂಜ್ ಆಗಕ್ ಸಾಧ್ಯನಾ ಪರಿಪೂರ್ಣ ಆಗೋಕೆ ಸಾಧ್ಯ ಇಲ್ಲ ಸೊ ಫಸ್ಟ್ ಏನ್ ಬೇಕು ಅವ್ರಿಗೆ ಸಮಯ ಬೇಕು ಒಪ್ಕೊಳ್ಳೋಣ ಬೇರೆ ಏನ್ ಹೇಳ್ಬೋದು ಅವರು ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅಂದ್ರೆ ಒಂದು ಭಾಗಶಃವಾದ ಒಂದು ನೀತಿವಂತಿಕೆಯನ್ನು ಹೊಂದ್ಕೊಂಡಿದ್ದಾರೆ ಅವರು ನೆಕ್ಸ್ಟ್ ಅವರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಆಗ್ಬೇಕು ಅದಾದ್ರೇನೆ ಅವ್ರು ಏನ್ ಮಾಡೋಕೆ ಸಾಧ್ಯ ನಿತ್ಯ ಜೀವನ ಹೊಂದ್ಕೊಳಕ್ ಸಾಧ್ಯ ಅಲ್ವಾ ಇವಾಗ ನೀತಿವಂತರಂದ್ರೆ ಏನ್ ಫಸ್ಟ್ ಅರ್ಥ ನೀತಿವಂತರಂದ್ರೆ ದೇವರೊಂದಿಗೆ ಐಕ್ಯ ಇಟ್ಕೊಳ್ಳೋದು ಒಂದು ಆಮೇಲೆ ಅವರಲ್ಲಿ ಪಾಪ ಇರಲ್ಲ ಅಂತ ಒಂದು ಎರಡನೇದು ಮುಖ್ಯವಾಗಿ ಏನಂದ್ರೆ ಆ ನೀತಿವಂತರಿಗೆ ಅವರ ಲೈಫ್ ಹೇಗಿದೆ ಅಂದ್ರೆ ಅದು ಎವರ್ ಲಾಸ್ಟಿಂಗ್ ಲೈಫ್ ಅವರಿಗೆ ನಿತ್ಯವಾದ ಜೀವ ಇರುತ್ತೆ ನೀತಿವಂತರಿಗೆ ಅಲ್ವರ ಆ ನಿತ್ಯ ಜೀವ ಹೊಂದ್ಕೋಬೇಕಾದ್ರೆ ಅವರು ಇವರು ಆಲ್ರೆಡಿ ಅವ್ರ ಪಾರ್ಷಿಯಲ್ ಜಸ್ಟಿಫಿಕೇಶನ್ ಹೊಂದ್ಕೊಂಡಿದ್ದಾರೆ ಆದ್ರೆ ಅವರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಅವರು ಹೊಂದ್ಕೊಂಡ್ರೆ ಮಾತ್ರ ಅವ್ರು ನಿತ್ಯ ಜೀವನ ಅವರು ಹೊಂದ್ಕೊಳ್ಳಕ್ ಸಾಧ್ಯ ಅಂತ ನಾವು ನೋಡ್ತೀವಿ ಬಟ್ ಇವಾಗ ಇನ್ನು ಕೇವಲ ಪಾರ್ಶಿಯಲ್ ಜಸ್ಟಿಫಿಕೇಶನ್ ಮಾತ್ರ ಹೊಂದ್ಕೊಂಡಿದ್ದಾರೆ ಆ ಕಂಪ್ಲೀಟ್ ಜಸ್ಟಿಫಿಕೇಶನ್ ಇನ್ನು ಹೊಂದ್ಕೊಂಡಿಲ್ಲ ಸೊ ಅವ್ರು ಏನ್ ಅಂಗೀಕರಿಸಬೇಕು ಕರೆಕ್ಟ್ ಅಲ್ವರಾ ಫಸ್ಟ್ ನಾವು ಅವ್ರು ಏನ್ ಮಾಡ್ಬೇಕು ಏಸು ಕ್ರಿಸ್ತು ಯಾರು ಅಂತ ತಿಳ್ಕೊಬೇಕು ಇವಾಗ ನಾವ್ ಏನ್ ಮಾಡಿದೀವಿ ಅದೇ ಕಾರ್ಯನ ಮಾಡಿದೀವಲ್ವಾ ಫಸ್ಟ್ ತಂದೆಯಾದ ದೇವ್ರ ಅವ್ರ್ ಗೊತ್ತು ನಮಗೆ ಏನಾಗಿದೆ ತಂದೆಯಾದ ದೇವ್ರು ಯಾರು ಅಂತ ಗೊತ್ತು ಏಸು ಕ್ರಿಸ್ತು ಯಾರು ಅಂತಾನೂ ನಮ್ಗೆ ಗೊತ್ತು ಅವ್ರಿಗೆ ಏಸು ಕ್ರಿಸ್ತ ಯಾರು ಅಂತ ಗೊತ್ತಾ ಗೊತ್ತಿಲ್ಲ ಸೊ ಫಸ್ಟ್ ಅವ್ರು ಏನ್ ಮಾಡ್ಬೇಕು ತಂದೆಯ ದೇವ್ರ ಬಗ್ಗೆ ಅವ್ರು ಚೆನ್ನಾಗ್ ಗೊತ್ತಿದೆ ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ಆದ್ರೆ ಯೇಸು ಕ್ರಿಸ್ತರು ಯಾರು ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ ಅವ್ರು ದೂತರಾಗಿ ನೋಡಿದಾರೆ ಏಸು ಕ್ರಿಸ್ತನನ್ನು ಲೋಗೋಸಾಗಿ ನೋಡಿದ್ದಾರೆ ಆದ್ರೆ ಯೇಸು ಕ್ರಿಸ್ತರನ್ನು ಒಬ್ರು ಮನುಷ್ಯನಾಗಿ ಬಂದಿ ಅವ್ರು ಈಡು ಬಲಿಯಾಗಿ ಕೊಟ್ಟಿದ್ದ ಅವ್ರಿಗೆ ವಿಚಾರನೆ ಗೊತ್ತಿಲ್ಲ ಬಟ್ ಅವ್ರು ಫಸ್ಟ್ ಏನ್ ಮಾಡ್ತಾರೆ ಆ ನಾಲೆಜ್ ನ ಅವ್ರು ಪಡ್ಕೋತಾರೆ ಆ ಜ್ಞಾನನ ಪಡ್ಕೋತಾರೆ ಆ ಜ್ಞಾನನ ಪಡ್ಕೊಂಡು ನಂತರ ಏನ್ ಮಾಡ್ತಾರ ಅವರು ಅವರ ಏಸು ಕ್ರಿಸ್ತನ ಈಡುಬಲಿಯನ್ನು ಅವರು ನಂಬಿ ಈಡು ಬಲಿ ಮೇಲೆ ನಂಬಿಕೆ ಇಡ್ತಾರೆ ಆ ನಂಬಿಕೆಯ ಮೂಲಕ ಅವ್ರ ಏನಾಗ್ತಾರೆ ನೀತಿವಂತರಾಗ್ತಾರೆ ಅಂತ ನೋಡ್ತೀವಿ ಅದು ಅದು ಎಷ್ಟು ಎಷ್ಟು ಕಾಲ ಆಗುತ್ತಂದ್ರೆ ಅವ್ರಿಗೆ ಸಾವಿರ ವರ್ಷ ಬೇಕಾಗಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರು ಆಲ್ರೆಡಿ ಅವರು ಟೆಸ್ಟೆಡ್ ಅಂಡ್ ಪ್ರೂವ್ಡ್ ಅಂತ ನಾವು ನೋಡ್ತೀವಿ ಅಂದ್ರೆ ಅವ್ರು ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ ಪರೀಕ್ಷ ಪರೀಕ್ಷಿಸಲ್ಪಟ್ಟಿದ್ದಾರೆ ಶೋಧಿಸಲ್ಪಟ್ಟಿದ್ದಾರೆ ಎಲ್ಲ ಆಗ್ಬಿಟ್ಟಿದೆ ಅವ್ರಿಗೆ ಬಟ್ ಒಂದೇ ಒಂದು ವಿಚಾರ ಅವ್ರಿಗೆ ಏನಂದ್ರೆ ಯೇಸು ಕ್ರಿಸ್ತರು ಯಾರು ಅಂತ ತಿಳ್ಕೊಬೇಕು ಅವ್ರ ಈಡು ಬಲಿ ಮೇಲೆ ಅವರು ನಂಬಿಕೆ ಇಡಬೇಕು ಅಷ್ಟೇ ಸಾಕು ಅಷ್ಟೇ ಇದ್ರೆ ಸಾಕು ಅವ್ರಿಗೆ ಆ ಪರಿಪೂರ್ಣತೆ ಪರಿಪೂರ್ಣತೆಯ ಒಂದು ನೀತಿವಂತಿಕೆ ಅವ್ರಿಗೆ ದೊರಕುತ್ತೆ ಅಂತ ನೋಡ್ತೀವಿ ಸೊ ಕಂಪ್ಲೀಟ್ ಜಸ್ಟಿಫಿಕೇಶನ್ ಹೊಂದ್ಕೋತಾರೆ ಹೊಂದ್ಕೊಂಡ್ ಮೇಲೆನೆ ಅವ್ರು ಏನಾಗೋದು ಅವರು ಲೀಡರ್ ಆಗೋದು ಅಥವಾ ಪ್ರಭುಗಳಾಗೋದು ಅಂತ ನೋಡ್ತೀವಿ ಆ ಲೀಡರ್ಶಿಪ್ ಹೊಂದ್ಕೊಂಡು ಅವರು ಜನರಲ್ ಜನರನ್ನ ಅವ್ರು ಏನ್ ಮಾಡ್ತಾರೆ ಆಳ್ವಿಕೆ ಮಾಡಕ್ ಸಾಧ್ಯ ಅಂತ ನೋಡ್ತೀವಿ ಸೊ ಅವ್ರು ಪುನರುತ್ಥಾನ ಆಗಿ ಬಂದಿದ ತಕ್ಷಣ ಅವರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಆಗಲ್ಲ ಅವ್ರು ಆಳ್ವಿಕೆ ಮಾಡೋಕ್ಕೂ ಸಾಧ್ಯ ಇಲ್ಲ ಫಸ್ಟ್ ಅವ್ರು ಏನ್ ಮಾಡ್ಬೇಕು ದೇವ್ರ ಬಗ್ಗೆ ಗೊತ್ತು ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಂಡು ಆಮೇಲೆ ಅದ ಈಡುಬಲೆಯನ್ನು ವಿಶ್ವಾಸ ಇಡಬೇಕು ಆಮೇಲೆ ಅವರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಆಗ್ತಾರೆ ಅದಾದ್ಮೇಲೆ ಏನಾಗ್ತಾರೆ ಅಂದ್ರೆ ಅವರು ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಆಗ್ತಾರೆ ಅಂತ ನೋಡ್ತೀವಿ ಸರಿ ಇವಾಗ ಮೂಲ ಪಿತೃಗಳ ಬಗ್ಗೆ ನೋಡಿದ್ವಿ ನಮ್ಮ ಬಗ್ಗೆನು ನೋಡಿದ್ವಿ ಸೊ ನಮ್ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ಡೀಟೇಲ್ ಆಗಿ ನಾವು ವಿಚಾರಣೆ ಮಾಡಲ್ಲ ಸೊ ನಾವು ನೀತಿವಂತರಾಗಿ ಇದ್ದೇವೆ ಅಲ್ವಾ ಸೊ ನಾವು ಆಲ್ರೆಡಿ ನಾವು ಆನ್ಸರ್ ನೋಡ್ಬಿಟ್ವಿ ನಮ್ಮ ಜಸ್ಟಿಫಿಕೇಶನ್ ಯಾವ ತರ ಇದೆ ಪಾರ್ಶಲ್ ಕಂಪ್ಲೀಟ್ ಕಂಪ್ಲೀಟ್ ಜಸ್ಟಿಫಿಕೇಶನ್ ನಮ್ದು ಪಾರ್ಶಿಯಲ್ ಅಲ್ಲ ಅದು ಬಟ್ ಆದ್ರೂ ನಾವು ಏನು ನೋಡ್ತೀವಂದ್ರೆ ನಮ್ಮ ಆ ಜಸ್ಟಿಫಿಕೇಶನ್ ಕಂಪ್ಲೀ ಇನ್ಸ್ಟಂಟ್ ಕಂಪ್ಲೀಟ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಅದನ್ನ ಏನಂತ ಹೇಳ್ಬೇಕಂದ್ರೆ ಇನ್ಸ್ಟಂಟೇನಿಯಸ್ ಅಂತ ಹೇಳ್ಬೋದು ಇನ್ಸ್ಟಂಟ್ ಜಸ್ಟಿಫಿಕೇಶನ್ ಅಂತ ಹೇಳ್ಬೋದು ತಕ್ಷಣ ಯಾವಾಗ ಅಂದರೆ ನಮಗೆ ತಂದೆಯ ದೇವರ ಬಗ್ಗೆನೂ ತಿಳ್ಕೊಂಡಿದ್ದೀವಿ ಯೇಸು ಕ್ರಿಸ್ತನ ಬಗ್ಗೆನೂ ತಿಳ್ಕೊಂಡಿದ್ದೀವಿ ಬಟ್ ನಾವು ಯಾವಾಗ ಅವರ ಈಡು ಬಳಿ ನಾವು ನಂಬಿಕೆ ಇಟ್ಟು ನಾವು ನಾವು ಕಾನ್ಸನ್ಟ್ರೇಟ್ ಮಾಡ್ತೀವೋ ತಕ್ಷಣ ನಮ್ಗೆ ಏನಾಗುತ್ತೆ ನಮಗೆ ಹೋಲಿ ಸ್ಪ್ರೆಡ್ ಸಿಗುತ್ತ ಪವಿತ್ರಾತ್ಮ ಸಿಗುತ್ತೆ ಪವಿತ್ರಾತ್ಮ ಹೊಂದ್ಕೊಂಡಿದ ತಕ್ಷಣ ನಾವೇನಾಗ್ತೀವಿ ನಾವು ನೀತಿವಂತರಾಗಿ ಎನಿಸಲ್ಪಡುತ್ತೇವೆ ನೀತಿವಂತರಾಗಿಲ್ಲ ನಾವು ಜಸ್ಟಿಫಿಕೇಶನ್ ಅದು ರೆಕನ್ ಜಸ್ಟಿಫಿಕೇಶನ್ ಅಂತ ಕರೀತಾರೆ ರೆಕನ್ ಜಸ್ಟಿಫಿಕೇಶನ್ ಅಂದ್ರೆ ಎನಿಸಲ್ಪಡುವುದು ಅಂತ ಅದು ಕಂಪ್ಲೀಟ್ ಜಸ್ಟಿಫಿಕೇಶನ್ ಅಲ್ಲ ಅದು ಸೊ ನಮಗೂ ಕಂಪ್ಲೀಟ್ ಜಸ್ಟಿಫಿಕೇಶನ್ ಆಗ್ಬೇಕಂದ್ರೆ ನಾವು ಯಾವಾಗ ಆಗೋದು ನಾವು ಫಸ್ಟ್ ಅಲ್ಲಿ ಮೊದಲ ಪುನರುತ್ಥಾನದಲ್ಲಿ ಅಂದ್ರೆ ನಮ್ಮ ನಮ್ಮ ಕರೆಯುವಿಕೆ ಮತ್ತು ಆರಿಸುವಿಕೆ ನಾವು ಏನ್ ಮಾಡ್ಬೇಕು ನಾವು ದೃಢಪಡಿಸ್ಬೇಕು ಕಾಲಿಂಗ್ ಎಲೆಕ್ಷನ್ ನಾವು ಶೋರ್ ಮಾಡ್ಕೋಬೇಕು ದೃಢಪಡಿಸ್ಕೊಂಡ್ರೆ ಮಾತ್ರ ನಮಗೆ ಆ ಕಂಪ್ಲೀಟ್ ಜಸ್ಟಿಫಿಕೇಶನ್ ಸಿಗುತ್ತೆ ಆ ಮೇಲೆ ನಾವು ಪುನರುತ್ಥಾನ ಹೊಂದ್ತೇವಿ ಆ ಪುನರುತ್ಥಾನ ಮೇಲೆ ನಾವು ಕ್ರಿಸ್ತನ ಸಭೆ ಆಗ್ತೇವೆ ಸಭೆ ಆದ್ಮೇಲೆ ನಾವೇನ್ ಮಾಡ್ತೀವಿ ಕ್ರಿಸ್ತನೊಂದಿಗೆ ನಾವು ಸಾವಿರ ವರ್ಷ ಆಳ್ವಿಕೆ ಮಾಡ್ತೇವೆ ಅಂತ ನಾವು ನೋಡ್ತೀವಿ ಆಯ್ತರಾ ಸರಿ ಈಗ ನಮ್ ಬಗ್ಗೆ ವಿಚಾರ ಆಯ್ತು ಇವಾಗ ಮುಂದೆ ಬರುವ ಲೋಕದವ್ರ ಬಗ್ಗೆ ನಾವು ನೋಡೋಣ ಓಕೆ ಸೊ ಇವಾಗ ಲೋಕದವರಿಗೂ ಒಂದು ನೀತಿವಂತಿಕೆ ಅನ್ನೋದು ಇದೆ ಅಲ್ವರ ಸೊ ಇವಾಗ ನೀತಿವಂತಿಕೆ ಅಂದ್ರೆ ನಮ್ಗೆ ಗೊತ್ತಾಯ್ತು ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತದೋ ಆದಾಮನಿಂದ ಸ್ಟಾರ್ಟ್ ಆಗುತ್ತೆ ಅದು ನೀತಿವಂತಿಕೆ ಅನ್ನೋದು ಅದು ಎಲ್ಲಿವರೆಗೂ ಅದು ಮುಂದೆ ಹೋಗ್ತಾ ಇರ್ತದೋ ಯುಗ ಯುಗಾಂತರಕ್ಕೂ ಹೋಗ್ತಾ ಇರುತ್ತೆ ಅಂತ ನಾನು ನೋಡ್ತೀನಿ ಸೊ ಒಬ್ಬ ನೀತಿವಂತನಾಗಿದ್ರೆ ಮಾತ್ರ ದೇವರೊಂದಿಗೆ ಅವರು ಸಂಪರ್ಕ ಇಟ್ಕೊಳಕ್ ಸಾಧ್ಯ ಐಕೆ ಇಟ್ಕೊಳಕ್ ಸಾಧ್ಯ ಅವರೊಂದಿಗೆ ಅನ್ಯೋನ್ಯವಾಗಿರಕ್ ಸಾಧ್ಯ ಅಂತ ನೋಡ್ತೀವಿ ಸೊ ಯಾರು ನೀತಿವಂತರಾಗಿರಲ್ವೋ ಅವರು ಏನಾಗ್ತಾರ ಅವರು ಎರಡನೇ ಮರಕ್ಕೆ ಹೋಗ್ತಾರೆ ಅಂತ ನಾವು ನೋಡ್ತೀವಿ ಅಲ್ವರಾ ಸೊ ಈಗ ಅವರಿಗೂ ಸ್ಟಾರ್ಟಿಂಗ್ ಅಂದ್ರೆ ಅವರು ನಾಲ್ಕನೇ ಪುನರುತ್ಥಾನದಲ್ಲಿ ಅವರು ಪುನರುತ್ಥಾನ ಒಂದು ಎದ್ದು ಬರ್ತಾರೆ ಸೊ ಅವ್ರು ಎದ್ದು ಬಂದಾಗ ಅವರಿಗೆ ಅವ್ರಿಗು ಹೇಗಿರುತ್ತೆ ಅಂದ್ರೆ ಅದೇ ರೀತಿನೇ ಅಬ್ರಾಹ್ಮನಿಗೆ ಎದ್ದು ಬಂದಾಗ ಹೇಗಿರುತ್ತೋ ಅದೇ ರೀತಿ ಅವ್ರಿಗೆ ಯಾವ ಎನ್ವಿರಾನ್ಮೆಂಟ್ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ ಅಂತ ನಾವು ನೋಡ್ತೀವಿ ಎಕ್ಸಾಂಪಲ್ ಆಲ್ರೆಡಿ ನೋಡಿದ್ವಿ ಹಿಟ್ಲರ್ ಬಗ್ಗೆ ನೋಡಿದ್ವಿ ಅವ್ರ ಮೈಂಡ್ ಎಲ್ಲ ಹೇಗಿರುತ್ತೆ ಬಾಡಿ ಪರ್ಫೆಕ್ಟ್ ಆಗಿರುತ್ತೆ ಆದ್ರೆ ಅವ್ರ ಇರುತ್ತೆ ಅದೇ ಭಾವ ಇರುತ್ತೆ ಒಂದಕ್ಕೆ ಅದೇ ಒಂದು ದುಷ್ಟ ಸ್ವಭಾವ ಇರುತ್ತೆ ಅವ್ರ ಮೈಂಡ್ ಅಲ್ಲಿ ಆದ್ರೆ ಅವಾಗ ಐರನ್ ರೂಲ್ ಇರೋದ್ರಿಂದ ಏನಾಗುತ್ತಂದ್ರೆ ಅವ್ರು ಎಂತ ಒಂದು ದುಷ್ಟ ದುಷ್ಟಕಾರಿನೂ ಮಾಡಕ್ ಸಾಧ್ಯ ಇಲ್ಲ ಅಂತ ನಾವು ನೋಡ್ತೀವಿ ಸೊ ಐರನ್ ರೂಲ್ ಅಂದ್ರೆ ಏನು ಹಿಟ್ಲರ್ ರೂಲ್ ಒಂಥರ ಐರನ್ ರೂಲ್ ಅದು ಅಲ್ವರ ಅವ್ರು ಎಷ್ಟು ಒಂದು ಸ್ಟ್ರಿಕ್ಟ್ ಆಗಿ ಅವ್ರ ರೂಲ್ ಇದ್ ಮಾಡಿದ್ರಂದ್ರೆ ಅವ್ರ ಮಾತನ್ನು ಯಾರು ಮೀರಕ್ಕೆ ಸಾಧ್ಯ ಇಲ್ಲ ಮೀರಿದ್ರೆ ಅವರು ತಕ್ಷಣ ಸಾಯ್ತಾ ಇದ್ರು ಅಂತ ಒಂದು ಕಠಿಣವಾದ ಒಂದು ರೂಲರ್ಶಿಪ್ ಇತ್ತು ಅಂತ ನೋಡ್ತೀವಿ ಸೊ ಹಾಗಿರ್ಬೇಕಾದ್ರೆ ಇವಾಗ ಒಂದು ಐರನ್ ರೂಲ್ ಅಲ್ಲಿ ಯಾರೆಲ್ಲ ಅದನ್ನ ರೂಲ್ ಮಾಡ್ತಾರಂತೆ ಕಣ್ಣಿಗೆ ಕಾಣದೆ ಸಭೆ ಕ್ರಿಸ್ತನ್ ಮತ್ತು ಸಭೆ ಒಂದು ರೂಲರ್ಶಿಪ್ ಮಾಡ್ತಾರೆ ಅವರ ಅಡಿಯಲ್ಲಿ ಕಣ್ಣಿಗೆ ಕಾಣುವಂತೆ ಯಾರು ಮೂಲ ಪಿತೃಗಳು ರೂಲ್ ಮಾಡ್ತಾರೆ ಅಂತ ನೋಡ್ತಿವಿ ಸೊ ಇವರ ನಡುವೆನು ಇನ್ನೊಬ್ರು ಇರ್ತಾರೆ ಅದ್ ಯಾರಂದ್ರೆ ಮಹಾಸಮೂಹ ಮಹಾಸಮೂಹನು ಇರುತ್ತೆ ಅಂತ ನೋಡ್ತಿವಿ ಸೊ ಅವ್ರ ಎಂತ ಕ್ಲಾಸ್ ಅಂದ್ರೆ ಅವರು ಸರ್ವೆಂಟ್ ಕ್ಲಾಸ್ ಅಂತ ನೋಡ್ತಿವಿ ಹ್ಮ್ ಸರ್ವೆಂಟ್ ಕ್ಲಾಸ್ ಅಂದ್ರೆ ಅವರು ಸೇವೆ ಮಾಡುವ ಒಂದು ವರ್ಗದವರು ಅಂತ ನೋಡ್ತೀವಿ ಇವಾಗ 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 ಹೇಗೆ ಅಂತ ಹೇಳ್ಬಂದ್ರೆ ಸಭೆ ಒಂದು ಏನ್ ಮಾಡ್ತಾರೆ ಏನೋ ಒಂದು ವಿಚಾರ ಈ ಲೋಕದವ್ರಿಗೆ ಹೇಳ್ಬೇಕಂದ್ರೆ ಆ ಮಹಾಸಮೂಹಕ್ಕೆ ಫಸ್ಟ್ ಅವ್ರು ಏನ್ ಮಾಡ್ತಾರೆ ತಿಳಿಸ್ತಾರೆ ಆ ಸಮೂಹದವ್ರು ಏನ್ ಮಾಡ್ತಾರೆ ಆ ಮೂಲ ಪಿತೃಗಳಿಗೆ ಅವರು ಆ ಇನ್ಫಾರ್ಮೇಶನ್ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಆ ಮೂಲಪಿತ್ರನ ಏನ್ ಮಾಡ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಜನರಿಗೆ ಅದನ್ನ ಒಂದು ನಿಭಾಯಿಸ್ತಾರೆ ಆ ಕೆಲಸನ ನಿಭಾಯಿಸ್ತಾರೆ ಅಂತ ನಾವು ನೋಡ್ತೀವಿ ಸೊ ಈಗಿರ್ಬೇಕಾದ್ರೆ ಈಗ ಈ ಲೋಕದವರಿಗೂ ಒಂದು ಟೆಂಟೇಟಿವ್ ಜಸ್ಟಿಫಿಕೇಶನ್ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಟೆಂಟೇಟಿವ್ ಅಂದ್ರೆ ತಾತ್ಕಾಲಿಕವಾದ ಒಂದು ಆಳ್ವಿಕೆ ಅಂತ ನೋಡ್ತೀವಿ ಸೊ ಆ ಟೆಂಟೇಟಿವ್ ಜಸ್ಟಿಫಿಕೇಶನ್ ಸಿಕ್ಕಿದ ತಕ್ಷಣ ಅವರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಆಗೋಲ್ಲ ಅಂತ ನೋಡ್ತೀವಿ ಸೊ ಒಬ್ಬೊಬ್ಬರಿಗೂ ಕೆಲವು ವರ್ಷ ಸಿಗುತ್ತೆ ಅಂತ ನಮ್ಗೆ ಗೊತ್ತು ಅಲ್ವರ ಅವರು ಮನ ತಿರುಗಕ್ಕೆ ಎಷ್ಟು ವರ್ಷ ನೂರು ವರ್ಷ ಅಂತ ನಮ್ಗೆ ಗೊತ್ತಾಯಿದೆ ಒಬ್ಬೊಬ್ಬರಿಗೂ ನೂರು ವರ್ಷ ಸೊ ಇಡೀ ಮನುಕುಲಕ್ಕೆ ಆ ನಾಲ್ಕನೇ ಪುನರ್ವತ್ತನ ಆದ್ಮೇಲೆ ಅವ್ರಿಗೆ ಎಷ್ಟು ಟೋಟಲ್ ಆಗಿ ಎಷ್ಟು ಕಾಲ ಕೊಡ ಕೊಡಲ್ಪಡುತ್ತೆ ಅಂದ್ರೆ ಸಾವಿರ ವರ್ಷ ಅಂತ ಟೋಟಲ್ ಆಗಿ ಎಲ್ರಿಗೂ ಸೇರಿ ಸಾವಿರ ವರ್ಷ ಕೊಡಲ್ಪಡುತ್ತೆ ಅಂತ ನೋಡ್ತೀವಿ ಆ ಸಾವಿರ ವರ್ಷ ಕೊಡಲ್ಪಟ್ಟಾಗ ಅವ್ರು ಏನ್ ಮಾಡ್ಬೇಕು ದೇವರ ಕಡೆ ಅವರು ತಿರ್ಕೋಬೇಕು ದೇವರಿಗೆ ವಿಧೇಯರಾಗಿರ್ಬೇಕು ಅಂತ ನೋಡ್ತೀವಿ ಅವ್ರ ವಿಧೇಯರಾಗಿ ಅವ್ರ ವಿಧೇಯರಾಗಿ ಅದೇನ ಮಾಡೋ ಅದನ್ನ ಅವ್ರು ಮುಂದುವರ್ಸ್ತಾ ಅವ್ರು ತೋರ್ಸ್ಬೇಕು ಅದನ್ನ ಕಂಟಿನ್ಯೂ ಆಗಿ ಅದನ್ನ ಆಕ ಆ ಒಬಿಡಿಯನ್ಸ್ ಅವ್ರ ಏನ್ ಮಾಡ್ಬೇಕು ಕೊನೆವರೆಗೂ ಅವ್ರು ತೋರಿಸ್ತಾನೆ ಇರ್ಬೇಕು ಅದು ಅದ್ ಕೊನೆನೇ ಇಲ್ಲ ಅದು ಒಬಿಡಿಯನ್ಸ್ ಅನ್ನೋದಕ್ಕೆ ಕೊನೆನೇ ಇಲ್ಲ ಅಂತ ನೋಡ್ತೀವಿ ಸೊ ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಯಾರು ಹೇಳ್ಬೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೋಡ್ಬೋದು ಅವ್ರು ಅವ್ರು ಒಬಿಡಿಯಂಟ್ ಆಗಿ ಯಾವಾಗಿದ್ರು ಅಂದ್ರೆ ಲೋಗೋಸ್ ಅಂದ್ರೆ ಒಬ್ರು ಅವ್ರು ದೂತರಾಗಿದ್ದಾಗ ಅವ್ರು ಏನಾಗಿದ್ರು ಅವರು ದೇವರಿಗೆ ಅವರು ಒಬಿಡಿಯೆಂಟ್ ಆಗಿದ್ರು ಅಲ್ವಾ ವಿಧೇಯರಾಗಿದ್ರು ನೆಕ್ಸ್ಟ್ ಮನುಷ್ಯರಾಗಿ ಬಂದ್ರು ಅವಾಗ ಅವರು ದೇವರಿಗೆ ವಿಧೇಯರಾಗಿದ್ದರು ಅಂದ್ರೆ ಪರ್ಫೆಕ್ಟ್ ಆಗಿ ಒಬಿಡೆಂಟ್ ಆಗಿದ್ರು ಅಲ್ರ ಪರ್ಫೆಕ್ಟ್ ಒಬಿಡಿಯನ್ಸ್ ತೋರಿಸ್ತಾರೆ ಯಾಕಂದ್ರೆ ಅವ್ರು ಪರಿಪೂರ್ಣರು ಅವರು ಒಂದರಲ್ಲಿ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಕೂಡ ಇರ್ಲಿಲ್ಲ ಅಂತ ನೋಡ್ತೀನಿ ಆ ವಿಧೇಯತ್ವದಲ್ಲಿ ಒಂದ್ ಚೂರು ಕೂಡ ಒಂದು ಕೊರತೇನೆ ಇರಲಿಲ್ಲ ಅಂತ ನೋಡ್ತೀನಿ ನೆಕ್ಸ್ಟ್ ಅವ್ರ ಏನಾದ್ರು ಅಮರತ್ವಕ್ಕೆ ಹೋದ್ರು ಅಲ್ವಾ ಇಮಾಟ್ರಾಲಿಟಿ ಒಂದು ಒಂದು ಸ್ಥಾನಕ್ಕೆ ಏರಿ ಹೋದ್ರು ಅಲ್ಲವರು ನಾನು ಇಮಾರ್ಟ್ರಲ್ಲಿ ಹೋಗ್ಬಿಟ್ಟಿದೀನಿ ಇವಾಗ ನಾನು ಯಾರು ಕೊಲೆ ಮಾಡಕ್ ಸಾಧ್ಯ ಇಲ್ಲ ನಾನು ಯಾರು ಆಗಲ್ಲ ನಾನು ಇಷ್ಟ ಬಂದಂಗ ಇರ್ತೀನಿ ಅಂತ ಹೇಳ್ತಾರ ಇಲ್ಲ ಅಲ್ವರ ಅವ್ರು ಹೇಗಿದ್ದಾರೆ ಈಗ ಈಗಲೂ ಏನ್ ಮಾಡಿದ್ದಾರೆ ತಂದೆಯಾದ ದೇವ್ರಿಗೆ ಅವರು ಒಬ್ರಿಯೆಂಟ್ ಆಗೇ ಇದಾರೆ ಅಲ್ವರ ಸೊ ಅದೇ ರೀತಿನೇ ನಾವು ಇವಾಗ ಸಭೆ ಆಗಿರೋ ನಾವು ಈಗ ನಾವು ಆ ಓಟನ್ನು ಓಡ್ತಾ ಇದೀವಿ ಸಭೆ ಆಗೋಕೋಸ್ಕರ ನಾವು ಓಡ್ತಾ ಇದೀವಿ ಇವಾಗ ನಾವು ಮರಣಪ್ಪನಿ ಅಂತ ನಾವು ಏನ್ ಮಾಡ್ಬೇಕು ನಾವು ವಿಧೇಯರಾಗಿರ್ಬೇಕು ಅದರ ನಂತರ ನಾವು ಆ ಮಹಿಮೆಯನ್ನು ಹೊಂದ್ಕೊಂಡ್ರೆ ಸಭೆಯ ಒಂದು ವರ್ಗವ ನಾವು ನಾವೇನ್ ಆಗ್ತೀವಿ ಸಭೆಯ ಒಂದು ಅಂಗವ ಅಷ್ಟು ಮಾತ್ರ ಅಲ್ಲ ಅವಾಗ್ಲೂ ನಾವ್ ಏನ್ ಮಾಡ್ಬೇಕಂತೆ ನಾವು ವಿಧೇಯ ಯಾರಾಗ್ತೇವೆ ಅಂತ ನಾವು ತೋರಿಸ್ತೀವಿ ವಿಧೇಯರಾಗ್ಬೇಕು ಬಟ್ ವಿಧೇಯರ ಆಗ್ತೇವೆ ಅದು ಆಟೋಮೆಟಿಕಲ್ ಅದು ಅದು ಅನ್ಕಂಡೀಷನಲ್ ಅಂತ ನಾವು ನೋಡ್ತೀವಿ ಆ ಅಮರತ್ವ ಅನ್ನೋದಕ್ಕೆ ಕಂಡೀಷನ್ ಇಲ್ಲ ಬಟ್ ಇದು ಬಂದು ನಿತ್ಯ ಜೀವ ಅನ್ನೋದಕ್ಕೆ ಕಂಡೀಷನ್ ಇದೆ ಅಲ್ವರ ಇವಾಗ ದೇವದೂತರಿಗೂ ಅಷ್ಟೇ ಅವ್ರಿಗೆ ಒಂದು ಅವ್ರಿಗು ಮಾರ್ಟಲ್ ಬಾಡಿ ಅಂದ್ರೆ ಒಂದು ಮರಣ ಹೊಂದುವಂತ ಒಂದು ಶರೀರ ಇದೆ ಅಂತ ಅವ್ರಿಗೆ ಅಂದ್ರೆ ಅವ್ರು ಯಾವಾಗ ಬೇಕಾದರೂ ಸಾಯ್ಬೋದು ಅವರು ದೇವದೂತರು ಎರಡನೇದು ಮನುಷ್ಯರನ್ನು ನೋಡಿದ್ರೆ ಸರಿ ಮನುಷ್ಯರಿಗೂ ಅಷ್ಟೆ ಅಂತೆ ಅವ್ರದ್ದು ಒಂದು ಮಾರ್ಟಲ್ ಬಾಡಿ ಅಂತೆ ಅದು ಅಂದ್ರೆ ನಾವು ವಿಧೇಯರಾಗುವವರೆಗೂ ನಾವು ಬದುಕ್ತಾ ಇರ್ಬೋದು ನಾವು ಯಾವಾಗ ನಾವು ವಿಧೇಯರಾಗುವಲ್ಲೋ ಅವಾಗ ನಾವು ಸಾವು ನಮಗೆ ಗ್ಯಾರಂಟಿ ಅಂತ ಅದು ಎಲ್ಲಿವರೆಗೂ ಅದು ಅಂದ್ರೆ ಅದು ನಿತ್ಯ ನಿತ್ಯವಾಗ ಅದು ಕಂಟಿನ್ಯೂ ಆಗುತ್ತೆ ಅಂತ ನೋಡ್ತೀವಿ ಆಯ್ತರಾ ಸರಿ ಇವಾಗ ನಾವು ಮೂರನೇ ಲೋಕಕ್ಕೆ ಬರೋಣ ಅಲ್ಲಿ ಸಾವಿರ ವರ್ಷ ಯುಗ ಆಗಿದೆ ನಾಲ್ಕನೇ ಪುನರ್ವೃತ್ತನ ಒಂದಾಗಿದೆ ಅಲ್ಲಿ ಲೋಕದ ಜನರು ಎದ್ ಬಂದಿದ್ದಾರೆ ಅವ್ರಿಗೆ ಟೆಂಟೇಟಿವ್ ಜಸ್ಟಿಫಿಕೇಶನ್ ಸಿಕ್ಕಿದೆ ಇವಾಗ ಅವ್ರು ಪರ್ಫೆಕ್ಟ್ ಆಗಿ ಅವ್ರು ಆಗ್ಬೇಕಂದ್ರೆ ಅದು ಸಾವಿರ ವರ್ಷ ಮುಗಿಬೇಕು ಅಂತ ನೋಡ್ತೀವಿ ಸಾವಿರ ವರ್ಷ ಮುಗಿದ್ಮೇಲೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಯಾರೆಲ್ಲ ಪರಿಪೂರ್ಣವಾಗಿ ಒಬ್ಬ ವಿಧೇಯರಾಗ್ತಾರೋ ಅವ್ರನ್ನೆಲ್ಲ ಏನ್ ಮಾಡ್ತಾರೆ ತಂದೆಯಾದ ದೇವರಿಗೆ ಅವರು ಒಪ್ಪಿಸ್ಕೊಡ್ತಾರ ಅಂತ ನಾವು ನೋಡ್ತೀವಿ ಒಪ್ಪಿಸ್ಕೊಟ್ ಮೇಲೆ ದೇವ್ರ ಏನ್ ಮಾಡ್ತಾರೆ ಅವರನ್ನ ತಮ್ಮ ಮಕ್ಕಳಾಗಿ ಸ್ವೀಕರಿಸ್ತಾರಂತೆ ಸೊ ಇವಾಗ ನಮ್ಗೆ ಏನಾಗಿದೆ ನಾವು ಇವಾಗ ದೇವರ ಮಕ್ಕಳಾಗಿದೀವಿ ಅಲ್ವಾ ಯಾವಾಗ ನಾವು ಯೇಸು ಕ್ರಿಸ್ತನ ಈಡುಬಲೇ ನಾವು ನಂಬುದ್ವೋ ಆವಾಗಲೇ ನಾವು ಪವಿತ್ರಾತ್ಮ ಹೊಂದ್ಕೊಂಡಿದ್ದೀವಿ ದೇವರ ಮಕ್ಕಳು ಅಂತ ಎನಿಸಲ್ಪಟ್ಟಿದ್ದೇವೆ ಈ ಮಾತನ್ನ ಮಾತ್ರ ನಾವು ಮರಿಲೇಬಾರ್ದು ಸಾಯಿವರ್ಗು ನಾವು ಈ ಮಾತನ್ನ ಮರಿಬಾರ್ದು ನಾವು ಎನಿಸಲ್ಪಟ್ಟಿದ್ದೇವೆ ಅಷ್ಟೇ ನಾವು 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 ಜಸ್ಟಿಫೈಡ್ ಟು ನಾವು ಲೈಫ್ ಆಗಿಲ್ಲ ಜಸ್ಟಿಫೈಡ್ ಟು ಲೈಫ್ ಅಂದ್ರೆ ಏನಂದ್ರೆ ನಾವು ಜೀವಕ್ಕೆ ನಾವು ನಾವು ನೀತಿವಂತರಾಗಿಲ್ಲ ನಾವು ತಾತ್ಕಾಲಿಕವಾಗಿ ನಾವು ಟೆಂಟೇಟಿವ್ ಜಸ್ಟಿಫಿಕೇಶನ್ ನಾವು ಹೊಂದ್ಕೊಂಡಿರೋದು ಜಸ್ಟಿಫಿಕೇಶನ್ ಅಂತ ಕರೀತಾರೆ ರೆಕಂಡ್ ಅಂದ್ರೆ ಎನ್ನಿಸಲ್ಪಟ್ಟಿರುವುದು ಅಂತ ಅರ್ಥ ಸೊ ನಾವು ಸಾಯ್ ಸತ್ತ ಮೇಲೆ ನಾವು ನಮ್ಮ ಓಟನ ಸರಿಯಾಗಿ ಓಡ್ ಮುಗಿಸಿದ್ರೆ ಮಾತ್ರ ನಮ್ಗೆ ಜಸ್ಟಿಫಿಕೇಶನ್ ಟು ಲೈಫ್ ಆ ಒಂದು ನಿತ್ಯ ಜೀವ ಅಂದ್ರೆ ನಮಗಿರೋ ನಿತ್ಯ ಜೀವ ಯಾವುದು ಅದು ಅಮರತ್ವ ಅಂತ ನೋಡ್ತೀವಿ ಅಲ್ವಾ ಆ ಅಮರತ್ವನ ನಾವು ಹೊಂದ್ಕೊಲಕ್ ಸಾಧ್ಯ ಅಂತ ಅದೇ ರೀತಿ ಲೋಕದವ್ರಿಗೂ ಏನಾಗುತ್ತೆ ಜಸ್ಟಿಫಿಕೇಶನ್ ಲೈಫ್ ಅವ್ರಿಗೂ ಸಿಗುತ್ತೆ ಅವರು ಎದ್ ಬಂದಾಗ ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಲ್ಲೇ ಬರ್ತಾರೆ ತಾತ್ಕಾಲಿಕವಾಗಿ ಅವ್ರು ನಿತ್ಯವಂತರಾಗೆ ಬರ್ ಆಗ್ತಾರೆ ಸ್ಟಾರ್ಟಿಂಗ್ ಎಸುಕ ನಂಬದ್ಮೇಲೆ ಆಮೇಲೆ ಅದನ್ನ ಅವರು ನಿರೂಪಿಸಬೇಕು ವಿಧೇಯರಾಗಿ ಅವ್ರನ್ನ ಅದನ್ನ ಮೇಲೆ ಅವ್ರು ಏನಾಗ್ತಾರೆ ಅವರು ಜಸ್ಟಿಫಿಕೇಶನ್ ಟು ಲೈಫ್ ಅದನ್ನ ಹೊಂದ್ಕೊಂಡು ಅವರು ನಿತ್ಯ ಜೀವಕ್ಕೆ ಅವರು ಪ್ರವೇಶ ಮಾಡ್ತಾರೆ ಅಂತ ನೋಡ್ತೀವಿ ಸೊ ಅವ್ರಿಗೆ ನಿತ್ಯ ಜೀವ ತಾನೇ ಸಿಗುತ್ತೆ ಅಂತ ನಾವ್ ಏನಂತ ಹೇಳ್ಬೋದು ನಾವು ಉತ್ತರ ಲೋಕದವರು ನಾಲ್ಕನೇ ಪುನರ್ ಹೊಂದ್ಕೊಂಡು ಅವ್ರೆಲ್ಲಾ ಅವ್ರು ನಿತ್ ಅವ್ರ ಪ್ರೂವ್ ಮಾಡ್ಬಿಟ್ರು ಅವ್ರು ನಾವು ಯಾವಾಗ್ಲೂ ನಿಮ್ಮ ನಿಮಗೆ ವಿಧೇಯರ ಸಿಗ್ತೇವೆ ದೇವ್ರೆ ಅಂತ ಅವ್ರು ಪ್ರೂವ್ ಮಾಡ್ಬಿಟ್ರು ಆ ಒಂದು ಪ್ರೂವ್ ಮಾಡದ್ ಮೇಲೆ ಅವ್ರಿಗೆ ಒಂದು ನಿತ್ಯ ಜೀವ ಸಿಗುತ್ತೆ ಸೊ ಅದ್ ಯಾವಾಗ್ ಸಿಗುತ್ತೆ ಅಂತ ನಾವ್ ಹೇಳ್ಬೋದು ಸಾವಿರ ವರ್ಷ ಮುಗಿದ್ಮೇಲೆ ಅಂತ ನಾವಿಲ್ಲಿ ನೋಡ್ತೇವೆ ಅದಕ್ಕೆ ಮುಂಚೆ ಅವ್ರಿಗೆ ಸಿಗಲ್ಲ ಯಾವಾಗ ಅವ್ರು ಪ್ರೂವ್ ಆದ್ಮೇಲೆ ಅದಕ್ಕೂ ಒಂದ್ ಏನಾಗುತ್ತೆ ಒಂದು ಒಂದು ಸುಗ್ಗಿ ಒಂದು ಸುಗ್ಗಿ ಕಾಲ ಇದೆ ಅಂತ ನಾವು ನೋಡ್ತೀವಿ ಲೋಕದವ್ರಿಗೂ ಒಂದು ಸುಗ್ಗಿ ಕಾಲ ಇದೆ ಇವಾಗ ನಮಗೂ ಒಂದು ಸುಗ್ಗಿ ಕಾಲ ಇದೆ ಅಲ್ವಾ ಸೊ ನಮಗೆ ಸುಗ್ಗಿ ಕಾಲ ಇದೆ ಇವಾಗ ನಾವು ಗೋಧಿ ಗೋಧಿ ಕಾಲ್ ನಾವು ಅನಜಿ ಅನ್ನೋದು ಇದೆ ಸೊ ನಮ್ಮಲ್ಲೂ ಏನಾಗ್ತಾ ಇದೆ ಇವಾಗ ಫಿಲ್ಟ್ರೇಷನ್ ಆಗ್ತಾ ಇದೆ ಅನಜಿ ಎಲ್ಲ ಏನ್ ಮಾಡ್ತಾ ಇದೆ ದೇವ್ರು ಸಪರೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ಏನಾಗ್ತಾ ಇತ್ತು ಫಸ್ಟ್ ನಾವು ಕ್ರಿಶ್ಟನ್ ಡೋಮ್ ಅಂದ್ರೆ ನಾಮಾಂಕಿತ ಕ್ರೈಸ್ತ ಧರ್ಮದಲ್ಲಿ ನಾವು ಇದ್ವಿ ಅಲ್ಲಿಂದ ಇವಾಗ ದೇವ್ರು ಫಿಲ್ಟರ್ ಮಾಡಿ ಇವಾಗ ನಮ್ಮನ್ನ ಬೇರ್ಪಡಿಸಿದ್ದಾರೆ ಇಲ್ಲೂ ಅಷ್ಟೇ ಏನಾಗುತ್ತೆ ಒಂದು ಫಿಲ್ಟ್ರೇಷನ್ ಆಗುತ್ತೆ ಅಲ್ವರ ಸೊ ಈ ಇಲ್ಲೂ ಸುಗ್ಗಿ ನಡೀತಾ ಇದೆ ಅದೇ ರೀತಿ ಮುಂದೆನೂ ಒಂದು ಸುಗ್ಗಿ ಕಾಲ ನಡೀತು ಯಹೂದಿ ಯುಗದಲ್ಲೂ ಒಂದು ಸುಗ್ಗಿ ಕಾಲ ನಡೀತು ಅಲ್ವರ ನಿಜವಾದ ಇಸ್ರೇಲ್ ಯಾರು ಅವರು ಸಪ್ರೇಟ್ ಆದ್ರು ಆಮೇಲೆ ಬರೀ ಯಾರೆಲ್ಲ ಹೇಳ್ಬೋದು ಶಾಸ್ತ್ರಿಗಳು ಪರಿಸರಲ್ಲ ಏನಾದ್ರು ಅವರು ಸಪರೇಟ್ ಆದ್ರು ಅಂತ ನೋಡ್ತೀವಿ ಅವರು ಗೋಧಿ ಹೊಟ್ಟು ಅಲ್ವಾ ಗೋಧಿ ಮತ್ತು ಹೊಟ್ಟು ಅವರು ಸಪರೇಷನ್ ಆಯ್ತಿನಿ ಅದೇ ರೀತಿ ಲೋಕದವರೆಗೂ ಏನಾಗಿದೆ ಒಂದು ಸಪರೇಷನ್ ಇದೆ ಅಂತ ನೋಡ್ತೀನಿ ಆ ಸಪರೇಷನ್ ಏನಾಗುತ್ತ ಅದು ಹೇಗಾಗುತ್ತ ಗೊತ್ತೇ ಇದೆ ಅವರು ಸಪ್ರೇಷನ್ ಹೇಗೆ ಹೌದು ಸೊ ಹಾಡು ಯಾರು ಅನೀತಿವಂತರು ಕುರಿಗಳು ನೀತಿವಂತರು ಅಂತ ನೋಡ್ತೀವಿ ಸೊ ನೀತಿವಂತರಿಗೆ ಏನಾಗುತ್ತೆ ದೇವರ ರಾಜ್ಯ ಪ್ರವೇಶ ಅವರು ಸಿಗುತ್ತೆ ಅನೀತಿವಂತರಿಗೆ ನಿತ್ಯ ಶಿಕ್ಷೆ ಅಲ್ವಾ ನಿತ್ಯ ಶಿಕ್ಷೆ ಅಂದ್ರೆ ಅದ್ಯಾವುದು ಸೆಕೆಂಡ್ ಡೆತ್ ಎರಡನೇ ಮರಣ ಅಂತ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ನಾವು ಆ ನೀತಿವಂತಿಕೆ ಬಗ್ಗೆ ನಾವು ನೋಡಿದ್ವಿ ಈಗ ಕೊನೆಯದಾಗಿ ಒಂದು ವಾಕ್ಯ ನೋಡನಾ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಪಾತ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವೂ ತೆರೆಯಲ್ಪಟ್ಟಿತ್ತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಸೊ ಇದು ನಾವ್ ಏನ್ ನೋಡ್ತೀವಿ ಅಂದ್ರೆ ಇದು ಒಂದು ಫೈನಲ್ ಜಡ್ಜ್ಮೆಂಟ್ ಅಂತ ನೋಡ್ತೀವಿ ಇದು ಕೊನೆಯ ನ್ಯಾಯ ತೀರ್ಪು ಅಂತ ನೋಡ್ತೀವಿ ಇದು ನಾವ್ ಯಾವ್ದು ನೋಡ್ತಾ ಇರೋದು ಪ್ರಕಟಣೆ ಪುಸ್ತಕ ಅದು ಕೊನೆಯ ಅಧ್ಯಾಯದಲ್ಲಿ ನಾವು ಇಪ್ಪತ್ತರನೇ ಅಧ್ಯಾಯ ಸೊ ಅದ್ರಲ್ಲಿ ನಾವ್ ಏನ್ ನೋಡ್ತಿವಿ ಅಂದ್ರೆ ಎಲ್ಲರೂ ಎದ್ದು ಬರ್ತಾರೆ ಆಮೇಲೆ ಅವರವರ ನೀತಿಗೆ ಮತ್ತು ಅನೀತಿಗೆ ತಕ್ಕಂತ ಅವರಿಗೆ ಪ್ರತಿಫಲ ಸಿಗುತ್ತೆ ಅಂತ ನಾವು ನೋಡ್ತೀವಿ ಸೊ ಅದರಲ್ಲಿ ಯಾರು ನೀತಿವಂತರಾಗಿರ್ತಾರೋ ಅವರಿಗೆ ದೇವರ ರಾಜ್ಯದಲ್ಲಿ ಅವ್ರು ಪ್ರವೇಶ ಮಾಡ್ತಾರೆ ಅಂದ್ರೆ ಸಾವಿರ ವರ್ಷ ಯುಗದ ನಂತರ ಯುಗಾಯುಗಕ್ಕೆ ಅವರು ಪ್ರವೇಶ ಮಾಡ್ತಾರೆ ಅನೀತಿವಂತರಲ್ಲ ಏನಾಗ್ತಾರೆ ಸೆಕೆಂಡ್ ಎತ್ ಹೋಗ್ತಾರೆ ಅಂತ ನಾವು ನೋಡ್ತೀವಿ ಸೊ ಈಗ ಅವರಿಗೂ ನಮ್ಗೂ ಒಂದು ವ್ಯತ್ಯಾಸ ಇದೆ ಅಂತ ನೋಡ್ಬಿಟ್ಟು ಈ ಪಾಠವನ್ನು ಈಗ ಲೋಕದಲ್ಲಿರೋ ಜನರಿಗೂ ಈ ಸುವಾರ್ಥ ಯುಗದಲ್ಲಿರುವ ನಮಗೂ ಏನ್ ವ್ಯತ್ಯಾಸ ಅಂತಂದ್ರೆ ನಾವ್ ಏನ್ ಹೇಳ್ಬೋದು ನೀತಿವಂತಿಕೆ ಎಲ್ಲರಿಗೂ ಒಂದೇನೆ ಅಲ್ವಾ ನೀತಿವಂತಿಕೆ ಅಂದ್ರೆ ನಾವ್ ಈಗಾಗ್ಲೇ ನೋಡಿದ್ವಿ ಸೊ ಅವ್ರಿಗೂ ನಮ್ಗೆ ಏನ್ ವ್ಯತ್ಯಾಸ ಅಂತ ಅಂದ್ರೆ ಏನ್ ಹೇಳ್ಬೋದು ಹೋಗ್ತೀವಿ ಕರೆಕ್ಟ್ ಅದೊಂದು ವ್ಯತ್ಯಾಸ ನೋಡ್ತೀವಿ ಅಲ್ವರ ಅವ್ರಿಗೇನಾಗುತ್ತೆ ಅದು ಒಂದು ಅವ್ರ ನೀತಿವಂತಿಕೆಯನ್ನು ಅವರು ನೆರವೇರಿಸಿದ ನೆರವೇರಿಸಿದ್ಮೇಲೆ ಸಿಗೋದದು ಅಲ್ವಾ ನಮಗೂ ಅಷ್ಟೇ ನಾವು ಮರಣ ಪರ್ಯಂತ ನಾವು ನಂಬಿಕೆಸ್ಥರಾಗಿದ್ರೆ ನಾವು ಅಮರತ್ವ ಸಿಗುತ್ತೆ ಅವರು ಅಷ್ಟೇ ಅವರು ಮರಣ ಪರ್ಯಂತ ಅವ್ರ ನೀತಿವಂತರಾಗಿದ್ರೆ ಅವರಿಗೆ ನಿತ್ಯ ಜೀವ ಸಿಗುತ್ತೆ ಬಟ್ ಆ ಪ್ರೋಸೆಸ್ ಅಲ್ಲಿ ಆ ಓಟ ನಾವು ಓಡ್ತಾ ಇರ್ತೀವಲ್ಲ ಆ ಓಟದಲ್ಲಿ ಅವ್ರಿಗೂ ನಮಗೂ ಒಂದು ವ್ಯತ್ಯಾಸ ಇದೆ ಹೌದು ಸೈತಾನ್ ಅವಾಗ ಏನಾಗಿರುತ್ತೆ ಕಟ್ಟಲ್ಪಟ್ಟಿರುತ್ತೆ ಅವಾಗ ಏನಾಗಿರುತ್ತೆ ಅವರ ಪರಿ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಅದು ಫೇವರಬಲ್ ಕಂಡೀಷನ್ ಅಂತ ಹೇಳ್ತಾರೆ ಅಂದ್ರೆ ಅನುಕೂಲಕರವಾದ ಒಂದು ಸ್ಥಿತಿ ಇರುತ್ತೆ ಪರಿಸ್ಥಿತಿ ಇರುತ್ತೆ ಅವರಿಗೆ ಅವರಿಗೆ ತುಂಬ ಕಷ್ಟ ಏನು ಇರಲ್ಲ ಅವರಿಗೆ ಏನಂದ್ರೆ ಇವಾಗ ಎಕ್ಸಾಂಪಲ್ ಅಂದ್ರೆ ಇವಾಗ ನಾವು ಮಕ್ಕಳಿಗೆ ಇವಾಗ ಸಿಲೆಬಸ್ ಎಲ್ಲ ರೆಡಿ ಮಾಡ್ಬಿಟ್ಟಿರ್ತಾರೆ ಎಲ್ಲ ರೆಡಿ ಇದೆ ಮಕ್ಳು ಏನ್ ಮಾಡ್ಬೇಕು ಸುಮ್ಮನೆ ಸ್ಕೂಲ್ಗೆ ಹೋಗಬೇಕು ಪಾಠ ಕೇಳಬೇಕು ಅದನ್ನೇ ಓದ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕು ಅಷ್ಟೇ ಅದೇ ತರನೇ ಅವ್ರಿಗಿರುತ್ತೆ ಬಟ್ ನಮಗೆ ಈ ಸುವಾರ್ಥ ಯುಗದಲ್ಲಿ ಸಭೆಯವರಿಗೆ ಅನ್ಫೇವರಬಲ್ ಕಂಡೀಷನ್ ಅನ್ಫೇವರಬಲ್ ಅಂದ್ರೆ ಅನು ಅನಾನುಕೂಲ ನಮ್ಗೆಲ್ಲಾನು ಅನಾನುಕೂಲನೇ ಇರುತ್ತೆ ನಮ್ಗೆ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಈಗ ಸೈತಾನ್ ಏನ್ ಮಾಡ್ತಾ ಇದ್ದಾನೆ ಈಗ ಆಳ್ವಿಕೆ ಮಾಡ್ತಾ ಇದ್ದಾನೆ ಎಲ್ಲಾ ವಿಧವಾದ ಶೋಧನೆ ನೀಡ್ತಾ ಇದ್ದಾರೆ ಸೊ ವಿಚಿತ್ರವಾಗಿರುತ್ತೆ ನಮ್ಮ ಶೋಧನೆಗಳೆಲ್ಲ ಅದು ನಮ್ಗೆ ವಿಶೇಷವಾಗಿ ಈ ಲಾಸ್ಟ್ ಪೀರಿಯಡ್ ಅಲ್ಲಿ ನಮ್ಗೆ ಹೇಗಿದೆ ಅಂದ್ರೆ ನಮಗೆ ಶಾರೀರಿಕವಾಗಿ ನಮಗೆ ಶೋಧನೆ ಅಷ್ಟೊಂದಿರಲ್ಲ ತುಂಬಾ ಕಡಿಮೆನೆ ನಮಗೆ ಬಟ್ ನಮಗೆ ಟಾರ್ಚರ್ ಎಲ್ಲಿ ಅಂದ್ರೆ ಅವಾಗ ಆದಿ ಕಾಲದಲ್ಲಿ ಅವ್ರಿಗೆ ಫಿಸಿಕಲ್ ಟಾರ್ಚರ್ ತುಂಬಾ ಇತ್ತು ಅವ್ರಿಗೆ ಹೆಂಗಲ್ಲ ಅವ್ರನ್ನ ಅವ್ರ ಹಿಂಸೆ ಪಡಿಸ್ತಾ ಇದೆ ಅಂತ ನಮ್ಗೆ ಇದೆ ಅಲ್ವಾ ಕೆಲವ್ರನ್ನ ಗರಗಸ್ತದಿಂದ ಕೊಯ್ದ್ರು ಅಂತ ನಾವು ನೋಡ್ತೀವಿ ಕೆಲವ್ರನ್ನ ಸಿಲುಬೇಗ ಹಾಕೋದ್ರು ಕೆಲವ್ರನ್ನ ಕತ್ತಿಯಿಂದ ಕೊಂದ್ರು ಅಂತ ನೋಡ್ತೀವಿ ಕೆಲವ್ರು ಬೆಂಕಿಯಲ್ಲೇ ಸುಟ್ಟಾಕ್ ಅಂತ ಅದು ಹೆಂಗ್ ಸುಟ್ಟಾಕೋದಂದ್ರೆ ಒಂದು ಕಂಬಕ್ಕೆ ಕಟ್ಬಿಟ್ಟು ಅದು ಅವ್ರ ಅವ್ರನ್ನ ಕಟ್ಬಿಟ್ಟು ಏನ್ ಮಾಡ್ತಾ ಇದೆ ದೀಪ ಇಟ್ಟು ಹ್ಮ್ ಸುತ್ತಲು ಏನ್ ಮಾಡ್ತಾ ಇದ್ರು ಬೆಂಕಿ ಇಟ್ಬಿಟ್ಟು ಏನ್ ಮಾಡ್ತಾ ಇದ್ರು ಅವ್ರನ್ನ ಸುಟ್ಟಾಕ್ತಾ ಇದ್ರು ಅಂತ ನೋಡ್ತೀವಿ ಆಮೇಲೆ ಪೇತ್ರು ನಾವು ನೋಡ್ಬೇಕಾದ್ರೆ ಅವರು ಸಿಲ್ಬೇಲಿ ಉಲ್ಟಾನೇ ಸಿಲ್ಬೇಲಿ ಹಾಕಿದ್ರು ಅಂತ ನೋಡ್ತೀವಿ ಆಮೇಲೆ ಅಪ್ಪ ಪೌಲ್ ಬಗ್ಗೆ ಹೇಳಿದ್ರೆ ಏನಿಲ್ಲ ನಾವು ತಲೆನೇ ಕಟ್ ಮಾಡ್ಬಿಟ್ರು ಇದೆಲ್ಲ ಏನಾಯ್ತು ಫಿಸಿಕಲ್ ಟಾರ್ಚರ್ ಅಂತ ನೋಡ್ತೀವಿ ಬಟ್ ನಮಗೆ ಈಗ ಆ ರೀತಿ ಒಂತ ಆತ ಟಾರ್ಚರ್ ಇಲ್ಲ ನಮ್ಗೆ ನಮಗೆ ಬರೋ ಟಾರ್ಚರ್ ಅಲ್ಲ ಇಲ್ಲಿ ಮೆಂಟಲ್ ಅಲ್ಲೇ ಮೈಂಡ್ ಅಲ್ಲೇ ನಮಗೆ ಬರೋದು ಅಂತ ನೋಡ್ತೀವಿ ಅದು ಎಂತ ಟಾರ್ಚರ್ ಅಂದ್ರೆ ಅದು ಯಾವಾಗ್ಲೂ ನಮ್ ಕೈಯಲ್ಲಿ ಇರುತ್ತೆ ಮೊದಲನೇದು ಅಲ್ವರ ಇದೆ ಫಸ್ಟ್ ನಮಗೆ ಇದೆ ಮೊದಲು ಏನಾಗಿತ್ತು ಟಿ ವಿ ಇತ್ತು ಇವಾಗ ಟಿ ವಿನೂ ಅಷ್ಟು ನೋಡಲ್ಲ ಯಾರು ಯಾವಾಗಲೂ ಏನೈತೆ ಬೈಬಲ್ ನಮ್ಮ ಹತ್ರ ಇದೆಯೋ ಅಲ್ವೋ ಏನಿರುತ್ತೆ ನಮ್ಮ ಕೈಲಿ ಯಾವಾಗ್ಲೂ ಮೊಬೈಲ್ ಇರುತ್ತೆ ಅಲ್ವರ ಸೊ ಇದರಿಂದ ಏನಾಗುತ್ತೆ ಇದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅಲ್ವರ ನಾವು ಯಾವ್ದನ್ನ ನಾವು ಚೂಸ್ ಮಾಡ್ಕೋತೀವೋ ಅದು ನಮ್ಮ ಕೈಲಿದೆ ಅಲ್ವಾ ಸೊ ನಮ್ಮ ಫ್ಯೂಚರ್ ಯಾರ ಯಾರ ಕೈಲಿದೆ ನಮ್ಮ ಕೈಲೇ ಇದೆ ಸೊ ನಿಮ್ಗೆ ಒಳ್ಳೇದ್ ಬೇಕಾ ಇದ್ರಲ್ಲಿ ಒಳ್ಳೇದನ್ನೇ ನೋಡಿ ಅಷ್ಟೇ ಮುಂದೆ ನೀ ಸರಿ ಈ ರೀತಿಯಾಗಿ ನಮ್ಮ ಕಂಡೀಷನ್ ಹೇಗಿದೆ ಅಂದ್ರೆ ಅನ್ಫೇವರಬಲ್ ಆಗಿದೆ ಇರುತ್ತೆ ಅಂತ ನೋಡ್ತೀವಿ ಸೊ ಈ ರೀತಿನ ಎಲ್ಲ ಮೆಂಟಲಿ ನಮ್ಗೆ ಸೊ ನಾವು ಒಳ ಹೊರ್ಗಡೆ ಹೋಗ್ತಿವಿ ಸೊ ಏನರ್ತಿ ಲೋಕ ನೋಡದೆ ನಮ್ಗೆ ಏನಾಗುತ್ತೆ ತಲೆ ಸುತ್ತೋಗ್ತಿವಿ ಅಂದ್ರೆ ಅಷ್ಟು ಅದ್ಭುತವಾಗಿದೆ ಲೋಕ ಅಷ್ಟು ಸುಂದರವಾಗಿದೆ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಎಲ್ಲರ ಈ ಲೋಕದಲ್ಲಿ ನಾವು ಸುಮ್ನೆ ನಾವು ನಾವು ಒಂದು ಒಬ್ಬರು ಶರ್ಟ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಶರ್ಟ್ ಅಂತೀವಿ ಅದೊಂದು ಎಕ್ಸಾಂಪಲ್ ಅಷ್ಟೇ ಅದು ಆ ರೀತಿ ಅವ್ರ ಕಾರ್ ನೋಡ್ಬಿಟ್ರೆ ನಮ್ ಕಾರ್ ಕಂಪೇರ್ ಮಾಡ್ಬಿಟ್ರೆ ಅದು ಏನು ಅದು ತುಂಬಾ ಚೆನ್ನಾಗಿದೆ ಅಲ್ಲ ಅಂತ ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅವಾಗ ಒಂದ್ ಸ್ಕೂಟಿ ನೋಡ್ಬಿಡ್ತಿ ಅವ್ರ ಸ್ಕೂಟಿ ನಮ್ಗಿನ್ನ ತುಂಬಾ ಚೆನ್ನಾಗಿದೆ ಅವ್ರ ಮನೆ ನಮಗಿನ್ನ ಚೆನ್ನಾಗಿದೆ ಈ ತರ ಎಕ್ಸಾಂಪಲ್ ನಾವು ಹೇಳ್ಕೊಂಡೇ ಹೋಗ್ಬೋದು ನಾವು ಅಲ್ವಾ ಇದೊಂದು ಲೋಕದ ಒಂದು ಅಟ್ರಾಕ್ಷನ್ ಅಂತ ನಾವು ನೋಡ್ತೀವಿ ನಾವು ಅಲ್ವ ಸೊ ಈ ರೀತಿ ನಮಗೆ ನಮ್ ಕಂಡೀಷನ್ ಹೇಗಿದೆ ಅಂದ್ರೆ ಎಲ್ಲ ಅನ್ಫೇವರಬಲ್ ಅಂತ ನಾವಿಲ್ಲಿ ಇಲ್ಲಿ ನೋಡ್ತೇವೆ ಸೊ ಆಗಿರ್ಬೇಕಾದ್ರೆ ನಾವು ಇದನ್ನೆಲ್ಲ ನಾವ್ ಏನ್ ಮಾಡ್ಬೇಕು ನಾವು ಇದೆಲ್ಲ ನಾವು ದಾಟಿ ಮುಂದೆ ಬರ್ಬೇಕು ಅಂತ ನಾವು ನೋಡ್ತೀವಿ ಅದನ್ನ ನಾವು ಏನಂತೀವಿ ಅಂದ್ರೆ ನಾವು ಈಜ್ತಾ ಇದೀವಿ ಅಂತ ಇಟ್ಕೊಳ್ಳಿ ಒಂದ್ ನದಿಯಲ್ಲಿ ನಾವು ಈಜ್ತಾ ಇರ್ಬೇಕಾದ್ರೆ ನದಿ ಒಂದ್ ಕಡೆ ಹರ್ಕೊಂಡು ಹೋಗ್ತಾ ಇದ್ರೆ ನಾವು ಅದ್ ಜೊತೆನೆ ಹೋದ್ರೆ ಅದ್ ಈಸಿನ ಕಷ್ಟನಾ ಈಸಿ ಒಂದ್ ವೇಳೆ ನದಿ ಒಂದ್ ಕಡೆ ಹೋಗ್ತಾ ಇದೆ ನಾವು ಆಪೋಸಿಟ್ ಅಪೋಸಿಟ್ ಡೈರೆಕ್ಷನ್ ಸ್ವಿಮ್ ಮಾಡ್ಕೊಂಬಂದ್ರೆ ನಮ್ಮಲ್ಲಿ ಜೀವಿತಾನು ಅಷ್ಟೇ ಅಲ್ವ ಈ ಸಭೆಯಾಗಿ ಓಡ್ತಿರೋ ಜೀವಿತನು ಹಾಗೆ ಎಲ್ಲವನ್ನೂ ನಮ್ಗೆ ಅಪೋಸಿಟ್ ಆಗಿ ಬರ್ತಾ ಇರುತ್ತೆ ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕು ಫೇಸ್ ಮಾಡಿ ಅದನ್ನ ನಾವು ಹೋರಾಡಿ ನಾವು ಗೆಲ್ಬೇಕು ಅಂತ ನೋಡ್ತೀವಿ ಸೊ ಇವತ್ತು ನಾವು ಕನ್ಕ್ಲೂಷನ್ ಆಗಿ ನಾವೇನ್ ಏನ್ ಅಂದ್ರೆ ನೀತಿವಂತನು ಅಂತ ಸೊ ನೀತಿವಂತನು ಅಂದ್ರೆ ಇವಾಗ ಒಂದ್ ನಮ್ಗೆ ಒಂದ್ ಜನರಲ್ ಐಡಿಯಾ ಸಿಕ್ಕಿದೆ ಸೊ ನೀತಿವಂತನು ಅನ್ನೋದು ಆದಾಮನಿಂದ ಸ್ಟಾರ್ಟ್ ಆಗಿ ಅದು ಯುಗ ಯುಗಾಂತರಕ್ಕದು ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ನೋಡ್ತೀವಿ ಸೊ ಮೊದಲನೇ ನೀತಿವಂತನು ಯಾರಂದ್ರೆ ಆದಾಮನು ಸೊ ಆದಾಮನ್ ಏನ್ ಮಾಡೋದು ಆ ನೀತಿವಂತಿಕೆನೆಲ್ಲ ಬಿದ್ದೋದ್ರು ಅದರಿಂದ ಅವ್ರ ಏನಾದ್ರು ಅನೀತಿವಂತರಾದ್ರು ಪಾಪಿ ಆದ್ರೂ ಆ ಪಾಪದ ಸಂಬಳ ಮರಣ ಆಯ್ತು ಅವರ ಸಂತತಿ ಎಲ್ಲಾನು ಏನಾದ್ರು ಪಾಪ ಮತ್ತು ಮರಣದಲ್ಲಿ ಅವ್ರು ಬಿದ್ದೋದ್ರು ಅಂತ ನೋಡ್ತೀವಿ ಸೊ ಅದಾದ್ಮೇಲೆ ಏನಾಯ್ತು ಅಬ್ರಹಮ್ರು ಬಂದ್ರು ಅವ್ರಿಗೂ ಏನಾಯ್ತು ಅವರು ಅದೇ ಸಂತತಿಯಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ನೀತಿವಂತಿಗೆ ಸಿಕ್ಬೇಕಾಯ್ತು ಆದ್ರೆ ಅದು ಪಾರ್ಶಿಯಲ್ ಜಸ್ಟಿಫಿಕೇಶನ್ ಒಂದು ಭಾಗಶಃ ಒಂದು ನೀತಿವಂತಿಕೆ ಸಿಕ್ತು ಅಂತ ನೋಡ್ತೀವಿ ಅವರು ಕಂಪ್ಲೀಟ್ ಜಸ್ಟಿಫಿಕೇಶನ್ ಅವರು ಹೊಂದ್ಕೋಬೇಕು ಅವಾಗ ಮಾತ್ರ ಅವರು ದೇವರೊಂದಿಗೆ ಅವರು ಐಕ್ಯನ ಇಟ್ಕೊಳಕ್ ಸಾಧ್ಯ ಅಂತ ನೋಡ್ತೀವಿ ಆ ಕಂಪ್ಲೀಟ್ ಜಸ್ಟಿಫಿಕೇಶನ್ ಹೊಂದ್ಕೋಬೇಕಾದ ಅವರು ಮೂರನೇ ಒಂದೇ ಅವ್ರು ಎದ್ದು ಬರ್ಬೇಕು ಅಂತ ನಾವು ನೋಡ್ತೀವಿ ಅದೇ ರೀತಿ ಮೂಲ ಪಿತೃಗಳು ಅದೇ ವಿಚಾರ ಅಂತ ನೋಡ್ತೀವಿ ಅದೇ ನೆಕ್ಸ್ಟ್ ನಾವು ಸಭೆ ವಿಚಾರಕ್ಕೆ ನೋಡ್ಬೇಕಾದ್ರೆ ಸಭೆಗೆ ಏನಾಗುತ್ತೆ ಅಂದ್ರೆ ಆ ಜಸ್ಟಿಫಿಕೇಶನ್ ಅದು ಇನ್ಸ್ಟಂಟೇನಿಯಸ್ ಆಗಿ ಇದೆ ಆದ್ರೂ ಅದು ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತಾನೆ ನಾವು ನೋಡ್ತೀವಿ ಅದೇ ಒಂದು ಎನಿಸೆಲ್ ಪಟ್ಟಿದೇವಿ ಅಂತ ನಾವು ನೋಡ್ತೀವಿ ಸೊ ಆ ನೀತಿವಂತಿಕೆ ಅನ್ನೋದು ಒಂದು ಎನಿಸೆಲ್ ಪಟ್ಟಿದೆ ಅಂತ ನಾವು ನೋಡ್ತೀವಿ ನಮಗೂ ಅದು ಜಸ್ಟಿಫಿಕೇಶನ್ ಟು ಲೈಫ್ ಯಾವಾಗ ತಾನೆ ಸಿಗುತ್ತಂದ್ರೆ ನಮ್ಮ ಮರಣದ ನಂತರ ಮೊದಲನೇ ಪುನರ್ವತಾನದಲ್ಲಿ ಅಂತ ನೋಡ್ತೀವಿ ಮೂರನೇದಾಗಿ ಲೋಕದ ಜನರು ಆ ಲೋಕದ ಜನರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೂ ಸ್ಟಾರ್ಟಿಂಗ್ ಅವ್ರು ತಕ್ಷಣ ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂದ್ರೆ ಒಂದು ತಾತ್ಕಾಲಿಕವಾದ ನೀತಿವಂತಿಕೆ ಸಿಗುತ್ತೆ ಅವರು ಆ ನಿತ್ಯ ಜೀವನ ಹೊಂದ್ಕೋಬೇಕಾದ್ರೆ ಕಂಪ್ಲೀಟ್ ಜಸ್ಟಿಫಿಕೇಶನ್ ಅವ್ರಿಗೂ ಬೇಕಾಗಿದೆ ಅವ್ರು ಹೊಂದ್ಕೋಬೇಕಾದ್ರೆ ಸಾವಿರ ವರ್ಷವರೆಗೂ ಅವರು ವಿಧೇಯರಾಗಿರ್ಬೇಕು ಅದಾದ್ಮೇಲೆ ಅವರು ನಿತ್ಯ ಜೀವಕ್ಕೆ ಪ್ರವೇಶಿಸ್ತಾರೆ ಒಂದು ಪರಿಪೂರ್ಣವಾದ ನೀತಿವಂತಿಕೆಯನ್ನು ವಂತಿಕೆಯನ್ನು ಹೊಂದ್ಕೋತಾರ ಅಂತ ನೋಡಿದ್ವಿ ಸೊ ಈ ವಿಚಾರ ಎಲ್ಲ ತಿಳಿದ್ಮೇಲೆ ಇವಾಗ ನಾವು ಸುವಾರ್ಥ ಯುಗದಲ್ಲಿ ಇದ್ದೀವಿ ನಾವು ನೀತಿವಂತರಾಗಿ ಎನ್ನಿಸಲ್ಪಟ್ಟಿದ್ದೇವೆ ನಮ್ಮ ಈ ಕರೆಯುವಿಕೆ ಮತ್ತು ಹಾರಿಸುವಿಕೆ ನಾವು ದೃಢಪಡಿಸ್ಕೋಬೇಕಾದ್ರೆ ಈ ನೀತಿ ವಂತಿಕೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಸಾಯ ತನಕ ಅದನ್ನು ದೇವರ ತಾನೇ ನಮಗೆ ಆ ಓಟನ್ನು ಓಡಿ ಮುಗಿಸಕ್ಕೆ ಕೃಪೆ ತೋರಿಸ್ಲಿ ಅಂತ ನಾನು ಈ ಮಾತನ್ನ ಮುಗಿಸ್ತೀನಿ ಅನೇಕ ನೋಡಿದ್ದೀವಿ ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅರ್ಪಿಸುತ್ತೇವೆ ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರಿಗೂ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ ಅರ್ಪಿಸುತ್ತೇವೆ